ನಮಸ್ಕಾರ ವೀಕ್ಷಕರೇ, ಹೆಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇನ್ನು ಫೆಬ್ರವರಿ 4 ನಾವು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಕೂಡ ಆಚರಿಸ್ತಾನೆ ಬರ್ತಾ ಇರುವಂಥದ್ದು. ಅದೇ ರೀತಿ ಈ ಬಾರಿಯೂ ಕೂಡ ಕ್ಯಾನ್ಸರನ್ನು ಕುರಿತಾಗಿ ಒಂದಷ್ಟು ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, ಜೊತೆಗೆ ಜನರಲ್ಲಿ ಇರುವಂತಹ ಪ್ರಶ್ನೆಗಳು, ತಪ್ಪು ಭಾವನೆಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಡುವಂಥ ನಿಟ್ಟಲ್ಲಿ ನಾವು ಕೂಡ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯೊಂದಿಗೆ ಕೂಡ ಇವತ್ತು ಆ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಹಾಗಿದ್ರೆ ನಿಜಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಯುವಜನತೆಯಿಂದ ಹಿಡಿದು ಚಿಕ್ಕ ಮಕ್ಕಳಾಗಿರ್ಬೋದು, ವಯೋವೃದ್ಧರು ಎಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ. ಅದೇ ರೀತಿ ಅತಿ ಹೆಚ್ಚು ಕ್ಯಾನ್ಸರ್ ರೋಗಿಗಳು ಕೂಡ ಪತ್ತೆ ಆಗ್ತಿರೋದನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಅಂಶ. ಹಾಗಿದ್ರೆ ನಿಜಕ್ಕೂ ಕೂಡ ಕ್ಯಾನ್ಸರ್ ಅನ್ನೋದು ಇವತ್ತು ಜನರನ್ನ ಬಾಧಿಸುತ್ತೆ, ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸಾ ವಿಧಾನಗಳು ಏನು ಅನ್ನೋದ್ರ ಕುರಿತಾಗಿ ಎಷ್ಟೋ ಜನರಿಗೆ ಅರಿವೇ ಇರೋದಿಲ್ಲ. ಈ ನಿಟ್ಟಲ್ಲಿ ಸೂಕ್ತ ಚಿಕಿತ್ಸಾ ವಿಧಾನಗಳು ಯಾವುದೆಲ್ಲ ಇದೆ, ಅದಕ್ಕೆ ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ, ಎಲ್ಲದರ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಇದುವೇ ಹೊತ್ತಿನ ವಿಶೇಷ. ಹೆಲೋ ಡಾಕ್ಟರ್, ನಾನು ನಾಚಪ್ಪ. ಸವಾನಿ, ಹಾಗಿದ್ರೆ ಕ್ಯಾನ್ಸರ್ನ ಕುರಿತಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಲು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ಆಂಕಾಲಜಿ ಸರ್ಜನ್ ಆಗಿರುವಂತಹ ಡಾಕ್ಟರ್ ಸುಹಾಸ್ ಅವರು ಕೂಡ ಜಾಯ್ನ್ ಆಗಿದೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಅತಿಯವಾದಂತಹ ಸ್ವಾಗತ. ಹಾಗೆಯೇ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ತರಂಗಿಣಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಡಾಕ್ಟರ್ ಸುಹಾಸ್ ಅವರೇ, ನಾನು ನಿಮ್ಮಿಂದನೇ ಕೂಡ ಆರಂಭವನ್ನ ಮಾಡ್ತೀನಿ. ನಾನು ಹೇಳ್ತಾ ಇದ್ದೆ, ಎಷ್ಟೋ ಜನರಿಗೆ ಕ್ಯಾನ್ಸರ್ ಅಂತ ಹೇಳಿದಾಗ ಒಂದು ಭಯ ಬಂದ್ಬಿಡುತ್ತೆ. ಈ ಹಿಂದೆ ಕೂಡ ಇದೇ ವೇದಿಕೆಯಲ್ಲಿ ಸಾಕಷ್ಟು ಮಾತನಾಡಿದ್ವಿ. ಮೊದಲಿಗೆ ಹೇಳಬೇಕಂದ್ರೆ ಈ ಬಾರಿಯ ಥೀಮ್ ಆಗಿರುವುದು ಕ್ಲೋಸ್ ದ ಕೇರ್ ಗ್ಯಾಪ್ ಅನ್ನೋದು. ಇದೊಂದು ರೀತಿ ಕ್ಯಾಂಪೇನ್ ಅಂತ ಕೂಡ ನೀವು ಮಾತಾಡ್ತಾ ಹೇಳ್ತಾ ಇದ್ದೀವಿ. ಸೊ ಮೊದಲಿಗೆ ಈ ಬಾರಿಯ ಒಂದು ಥೀಮ್ ಬಗ್ಗೆ ಹೇಳೋದಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸೊ ಈ ಬಾರಿಯ WHO ಥೀಮ್ ಏನಿದೆ, ಕ್ಲೋಸ್ ದ ಕೇರ್ ಗ್ಯಾಪ್. ಕ್ಲೋಸ್ ದ ಕೇರ್ ಗ್ಯಾಪ್ ಅಂತಂದ್ರೆ, ಈಗ ಒಂದು ಸಲ ಕ್ಯಾನ್ಸರ್ ಡಯಾಗ್ನೋಸಿಸ್ ಆದ ಮೇಲೆ ಏನು ಒಂದು ಸ್ಟ್ಯಾಂಡರ್ಡ್ ಆಫ್ ಕೇರ್ ಇದೆ ಅದು ಎಲ್ಲರಿಗೂ ಸಿಗ್ತಾ ಇಲ್ಲ. ವೆದರ್ ಇಟ್ ಇಸ್ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಇರ್ಬೋದು, ಪೂವರ್ ಇರ್ಬೋದು. ಸೊ ಈ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತಂದ್ರೆ, ಒಂದು ಯಾರಿಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಕೇರ್ ಏನು ಕೊಡಬೇಕು ಅದು ಸಿಗದೇ ಇರೋರಿಗೆ ನಾವು ಹೇಗೆ ಅದನ್ನು ಕೊಡಬಹುದು, ಹೇಗೆ ಪೂವರ್ ಇರಲಿ, ರಿಚ್ ಇರಲಿ, ಅಥವಾ ಎಲ್ಲಿ ಟ್ರೈಬಲ್ ಏರಿಯಾದಲ್ಲಿರಲಿ, ಅವರಿಗೆ ಬೆಸ್ಟ್ ಪಾಸಿಬಲ್ ಕೇರ್ ಏನು ಕ್ಯಾನ್ಸರ್ಗೆ ನಾವು ಕೊಡಬೇಕು, ವೆದರ್ ಇಟ್ ಇಸ್ ಫಾರ್ ಸರ್ಜರಿ, ಕೀಮೋಥೆರಪಿ ಅಥವಾ ರೇಡಿಯೇಷನ್, ಯಾವುದೇ ಆದರೂ ಸಹ ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನ ದೇ ಹ್ಯಾವ್ ಸ್ಟಾರ್ಟೆಡ್ ಈ ವರ್ಷದಿಂದ ಅದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ರಿಕರಿಂಗ್ ಥೀಮ್ ಇರ್ತದೆ. ಸೊ ಅಂದ್ರೆ ಲೈಕ್ ಇದನ್ನ ವಿ ಆರ್ ಟ್ರೈಂಗ್ ಟು ಅಚೀವ್ ಅ ಸ್ಟ್ಯಾಂಡರ್ಡ್ ಕೇರ್ ಟು ಆಲ್ ಪೇಷಂಟ್ಸ್ ಆಫ್ ಕ್ಯಾನ್ಸರ್. ಎಲ್ಲರನ್ನು ಕೂಡ ಸಮನಾಗಿ ನೋಡುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ವೀಕ್ಷಕರೇ, ನೀವು ಕೂಡ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಶ್ನೆಗಳಾಗಿರ್ಬೋದು, ಅಥವಾ ನಿಮ್ಮಲ್ಲೂ ಕೂಡ ಯಾರಾದರೂ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ, ಇದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನ ನಮ್ಮ ಸಂಪರ್ಕವನ್ನ ಪಡೆದು ನೇರವಾಗಿ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು, ಅಥವಾ ಡಾಕ್ಟರ್ ಸುಹಾಸ್ ಆಗಿರ್ಬೋದು, ಡಾಕ್ಟರ್ ತರಂಗಿಣಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಂಬರ್ ಬರ್ತಾ ಇರುತ್ತೆ, ಅದಕ್ಕೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಂಡು ನೀವು ಕೂಡ ಅವರನ್ನ ವೈಯಕ್ತಿಕವಾಗಿ ಭೇಟಿಯಾಗಬಹುದು. ಏನಾದ್ರೂ ಇತ್ತೀಚಿನ ಕೋವಿಡ್ ನ ಸಂದರ್ಭದಲ್ಲಿ ಇರುವಂತಹ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನ ಕೈಗೊಂಡು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸಾ ವ್ಯವಸ್ಥೆಯನ್ನು ಕೂಡ ಮಾಡುವಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವಂತಹ ಮನೆ ಹಾಗೆ ನಮ್ಮ ಮಾತುಕತೆಯನ್ನು ಒಂದು ಬರ್ಸೋಣ. ಎಸ್, ಡಾಕ್ಟರ್ ಸುಹಾಸ್ ಅವರು ಹೇಳಿದ್ರೆ ಕ್ಯಾನ್ಸರ್ ಅನ್ನೋದು ಕೂಡ ಒಂದು ರೀತಿ ಮಾರಕ ರೋಗ ಅನ್ನೋದರ ರೀತಿಯಲ್ಲಿ ಬಿಂಬಿಸಲಾಗಿದೆ. ಅದು ಇತ್ತೀಚಿನ ವೈಜ್ಞಾನಿಕವಾಗಿರ್ಬೋದು ಆ ಇನ್ವೆನ್ಷನ್ ಗಳಿಂದ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಮೊದಲಿಗೆ ಕ್ಯಾನ್ಸರ್ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಏನು ಕ್ಯಾನ್ಸರ್ ಅಂತ? ಈಗ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗಬೇಕು, ಈಗ ಒಬ್ಬ ಮನುಷ್ಯ ಉದ್ದ ಆಗಬೇಕು ಅಥವಾ ದಪ್ಪ ಆಗಬೇಕು ಅಥವಾ ಏನೋ ಒಂದು ಗಾಯ ಆಗಿದೆ ವಾಸಿ ಆಗಬೇಕು ಅಂತಂದರೆ ಅದು ಸೆಲ್ ಡಿವಿಷನಿಂದ ಆಗುತ್ತೆ. ಸೊ ಒಂದು ಸೆಲ್ ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. ಸೊ ಆ ಥರ ಸೆಲ್ ಡಿವಿಷನ್ ಆಗಿ ಬಾಡಿಯಲ್ಲಿ ಸೆಲ್ಸ್ ರಿಪ್ಲೇಸ್ ಆಗ್ತಾ ಹೋಗ್ತದೆ. ಸೊ ಬಟ್ ಇದು ಏನಿದೆ ಅಂತಂದರೆ ಇದು ಒಂದು ಕಂಟ್ರೋಲ್ಡ್ ಮೆಕ್ಯಾನಿಸಮ್, ಅಂದರೆ ಒಂದು ಸೆಲ್ ಇಷ್ಟೇ ಡಿವಿಷನ್ ಆಗಬೇಕು ಅದಾದಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ಸೊ ಈ ರೀತಿ ಕಂಟ್ರೋಲ್ಡ್ ಡಿವಿಷನ್ ಆಫ್ ಸೆಲ್ಸ್ ಇರುತ್ತೆ. ಈ ಕ್ಯಾನ್ಸರಲ್ಲಿ ಏನಾಗ್ತದೆ, ಆ ಕಂಟ್ರೋಲ್ ಮಿಸ್ ಹೋಗ್ತದೆ. ಸೊ ಕಂಟ್ರೋಲ್ ಇಲ್ಲದೆ ಇದ್ದಾಗ ಅನ್ಕಂಟ್ರೋಲ್ಡ್ ಡಿವಿಷನ್, ಅದನ್ನು ನಾವು ಕ್ಯಾನ್ಸರ್ ಅಂತೀವಿ. ಅಂದರೆ ಅದು ಕ್ಯಾನ್ಸರ್ ಒಂದು ಸೆಲ್ ಸಾಯಬೇಕು, ಒಂದು ಒಂದು ಇಷ್ಟು ಡಿವಿಷನ್ ಆದಮೇಲೆ ಸಾಯಬೇಕು ಅಂತ ಇರುತ್ತೆ. ಅದು ಆ ಸಾಯದೇನೆ ಅನ್ಕಂಟ್ರೋಲ್ ಆಗಿ ಅದು ಡಿವಿಷನ್ ಆಗ್ತಾ 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 ಹೋದರೆ ಅದು ಕ್ಯಾನ್ಸರ್ ಅಂತ ಇರುತ್ತೆ. ಅದು ಮುಂದೆ ಅದು ಗೆಡ್ಡೆ ಆಗ್ಬೋದು ಅಥವಾ ಬ್ಲಡ್ ಕ್ಯಾನ್ಸರಲ್ಲಿ ಅದು ಫಾರ್ಮ್ ಆಗ್ಬೋದು, ಯಾವುದು ಬೇರೆ ರೀತಿ ಕ್ಯಾನ್ಸರ್ ಆಗ್ಬೋದು. ಸೊ ಅನ್ಕಂಟ್ರೋಲ್ಡ್ ಡಿವಿಷನ್ ಆಫ್ ಸೆಲ್ ಏನಿದೆ ಅದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಂತೂ ಇದು ಎಲ್ಲಾ ವಯಸ್ಕರಲ್ಲೂ ಕೂಡ ಕಾಣಿಸಿಕೊಳ್ತಾ ಇರುವಂತದ್ದು. ಎಸ್, ಡಾಕ್ಟರ್ ತರಂಗಿಣಿ ಅವರು, ನಿಮ್ಮ ವಿಚಾರ ಕೇಳಿದ್ರೆ ಮಕ್ಕಳನ್ನು ಕೂಡ ಇತ್ತೀಚೆಗೆ ಕ್ಯಾನ್ಸರ್ ಅನ್ನೋದು ಪತ್ತೆ ಆಗ್ತಾ ಇದೆ. ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ ಆರಂಭದಲ್ಲಿ ಹೇಗೆ ಅದನ್ನ ರೆಕಗ್ನೈಸ್ ಮಾಡಬೇಕಾಗಿರುವಂತದ್ದು. ಸೊ ಮಕ್ಕಳಲ್ಲೂ ಕ್ಯಾನ್ಸರ್ ಪತ್ತೆ ಆಗುತ್ತಾ? ಈ ಮಕ್ಕಳ ಕ್ಯಾನ್ಸರ್ ಅಂದ್ರೆ ಏನು?
ಹೌದು ಖಂಡಿತವಾಗೂ ನಾವು ಮೊದಲ ದಿನಗಳಲ್ಲಿ ಇದನ್ನ ಅದರ ಡಯಾಗ್ನೋಸ್ ಮಾಡೋ ಫೆಸಿಲಿಟೀಸ್ ಎಲ್ಲ ಅಷ್ಟೊಂದು ಅಡ್ವಾನ್ಸ್ ಇರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಇವೆಲ್ಲ ಫೆಸಿಲಿಟೀಸ್ ಅವೈಲಬಲ್ ಇರೋದ್ರಿಂದ ಜಾಸ್ತಿ ಜಾಸ್ತಿ ಕ್ಯಾನ್ಸರ್ನ ನಾವು ಪತ್ತೆ ಹಚ್ತಾ ಇದ್ದೀವಿ. ಸೊ ನೋಡಿ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ 1 million ಕ್ಯಾನ್ಸರ್ ಡಯಾಗ್ನೋಸ್ ಆಗುತ್ತೆ, ಅಂದರೆ ಅದನ್ನು ಇನ್ಕ್ಲೂಡಿಂಗ್ ಚಿಲ್ಡ್ರನ್ ಅಂಡ್ ಅಡಲ್ಟ್ಸ್ ಹೇಳ್ತಾ ಇರೋದು ಓವರ್ಆಲ್. ಸೊ ಅದರಲ್ಲಿ ಮಕ್ಕಳಲ್ಲಿ ಅರೌಂಡ್ 3% ಕ್ಯಾನ್ಸರ್ನ ಪತ್ತೆ ಹಚ್ತೀವಿ ನಾವು, ಅಂದರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಅರೌಂಡ್ ಕಮ್ಸ್ ಅಪ್ ಟು ಅರೌಂಡ್ 50,000. ಅಂದರೆ ಪ್ರತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಪ್ರತಿ ವರ್ಷ 50,000 ಕ್ಯಾನ್ಸರ್ನ ಮಕ್ಕಳಲ್ಲಿ ಪತ್ತೆ ಹಚ್ತೀವಿ. ಸೊ ಮಕ್ಕಳಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥ ಕ್ಯಾನ್ಸರ್ ಅಂದರೆ ಒಂದು ರಕ್ತ ಕ್ಯಾನ್ಸರ್, ಅದಕ್ಕೆ ಇದಕ್ಕೆ ನಾವು ಲ್ಯುಕೇಮಿಯಾ ಅಂತ ಹೇಳ್ತೀವಿ. ಅದು ಬ್ಲಡ್ ಕ್ಯಾನ್ಸರ್, ಅದು ಎಷ್ಟು ಒಂದು 25-30% ಮಕ್ಕಳಲ್ಲಿ ರಕ್ತ ಕ್ಯಾನ್ಸರ್ ಕಂಡು ಬರುತ್ತೆ. ಅದಾದ ನಂತರ ಮೆದುಳು ಕ್ಯಾನ್ಸರ್. ಸೊ ಮೆದುಳಲ್ಲಿ ಬೇರೆ ಬೇರೆ ಭಾಗ ಇರುತ್ತೆ. ಸೊ ಅದರಲ್ಲಿ ಯಾವ ಭಾಗದಲ್ಲಿ ಇದ್ರೂ ಸಹ ಇದರಲ್ಲಿ ಒಂದು ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಎರಡನೇ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್. ಅದಾದ ನಂತರ ನೀವು ನಿಮಗೆಲ್ಲ ಗೊತ್ತಿರ್ಬೋದು, ಈಗ ನಮಗೆ ಕಾಫ್ ಅಥವಾ ಕೋಲ್ಡ್ ಸಿಂಪಲ್ ಆಗಿ ಇದು ವೈರಲ್ ಇನ್ಫೆಕ್ಷನ್ ಆದಾಗ ಇಲ್ಲಿ ಗಡ್ಡೆಗಳು ಅಂತ ಡೆವಲಪ್ ಆಗುತ್ತೆ. ಸೊ ಅವಾಗ ನಾವು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಲಿಂಫ್ ನೋಡ್ಗಳು ಕ್ಯಾನ್ಸರ್, ಅದಕ್ಕೆ ಏನಂತೀವಿ ಲಿಂಫೋಮಾ ಅಂತ ಕರಿತೀವಿ. ಸೊ ಅದು ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್. ಇದಾದ ನಂತರ ಬರ್ತಕ್ಕಂಥದ್ದು ಅಂದರೆ ಆರ್ಗನ್ ಸ್ಪೆಸಿಫಿಕ್ ಕ್ಯಾನ್ಸರ್. ಈಗ ದೊಡ್ಡವರಲ್ಲಿ ವಯಸ್ಕರಲ್ಲಿ ಏನು ಬರುತ್ತೆ, ಲಿವರ್ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಕ್ಯಾನ್ಸರ್ ಆಗಿರ್ಬೋದು, ಈ ಥರದ ಕ್ಯಾನ್ಸರ್ಗಳೆಲ್ಲ ನೆಕ್ಸ್ಟ್ ಕಾಮನ್ ಕ್ಯಾನ್ಸರ್. ಈಗ ಮೂಳೆ ಕ್ಯಾನ್ಸರ್ ಆಗಿರ್ಬೋದು, ಮಾಂಸ ಕ್ಯಾನ್ಸರ್ ಆಗಿರ್ಬೋದು, ಇದೆಲ್ಲ ಕಡಿಮೆ ಮಟ್ಟದಲ್ಲಿ ಕಾಣ್ತೀವಿ. ಸೊ ಆದರೆ ಓವರಾಲ್ ನೋಡಿದ್ರೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಬರ್ತಕ್ಕಂಥದ್ದು ಓವರಾಲ್ ನೋಡಿದ್ರೆ ಮಕ್ಕಳಲ್ಲಿ ತುಂಬ ಕಡಿಮೆ ಕ್ಯಾನ್ಸರ್ ಪತ್ತೆ ಹಚ್ಚೋದು. ಬಟ್ ಇದೆಲ್ಲ ಕ್ಯಾನ್ಸರ್ಗಳು ಮಕ್ಕಳಲ್ಲಿ ಕಾಣ್ಬೋದು. ಓಕೆ, ಮಕ್ಕಳ ವಿಚಾರಕ್ಕೆ ಬರೋದಾದ್ರೆ ಆರಂಭಿಕ ಹಂತದಲ್ಲಿ ಕೂಡ ಒಂದಷ್ಟು ಲಕ್ಷಣಗಳು ಗೋಚರವಾಗ್ತಾ ಇದಂತೆ. ಕೆಲವರಿಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಸ್ಪೆಷಲಿಸ್ಟ್ ಗಳಲ್ಲಿ ನಾವು ಅದನ್ನ ತೋರಿಸಬೇಕಾಗುತ್ತೆ ಅನ್ನೋದು. ಸೊ ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳು ಗೋಚರವಾಗ್ತಾ, ಸಿಂಪ್ಟಮ್ಸ್ ಹೇಗೆ ನಮ್ಗೆ ಗೊತ್ತಾಗುತ್ತೆ? ಸೊ ಈಗ ನೋಡಿ, ಮಕ್ಕಳಲ್ಲಿ ಕ್ಯಾನ್ಸರ್ ಸಿಂಪ್ಟಮ್ಸ್ ಮೋಸ್ಟ್ ಕಾಮನ್ ಯಾವ್ದಾದ್ರು ಇನ್ಫೆಕ್ಷನ್ ತರ ಇರ್ಬೋದು. ಮೋಸ್ಟ್ ಕಾಮನ್ ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಫೀವರ್. ಸೊ ಫೀವರ್ ಇನ್ಫೆಕ್ಷನ್ ಇಂದನೂ ಬರಬಹುದು, ಕ್ಯಾನ್ಸರ್ ಇಂದನೂ ಬರಬಹುದು. ಸೊ ಮೊದಲು ನಾವು ಈಗ ಒಂದು ವಾರದ ಒಳಗಡೆ ಫೀವರ್ ಇದ್ರೆ, 4-5 ದಿನ ಫೀವರ್ ಇದ್ರೆ ಮೋಸ್ಟ್ಲಿ ನಾವು ಸಸ್ಪೆಕ್ಟ್ ಮಾಡೋದು ವೈರಲ್ ಇನ್ಫೆಕ್ಷನ್ ಆಗಿರಬಹುದು ಅಂತ ಹೇಳ್ತೀವಿ. ಅದಿನ್ನೂ ಸ್ವಲ್ಪ ಜಾಸ್ತಿ ದಿನ ಎಕ್ಸ್ಟೆಂಡ್ ಆದರೆ ಇಟ್ ಕುಡ್ ಬಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ಬಿಟ್ಟು ಆಂಟಿಬಯೋಟಿಕ್ಸ್ ಬರ್ಕೊಡ್ತಾರೆ, ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡ್ತಾರೆ. ಹಾಗೇನೆ ಇದು ಕ್ಯಾನ್ಸರಲ್ಲಿ 2-3 ವಾರದವರೆಗೂ ಪದೇ ಪದೇ ಫೀವರ್ ಬರ್ತಾ ಇರೋದು, ಕಾಮನ್ ಆಗಿ ಕೊಡ್ತಕ್ಕಂಥ ಮೆಡಿಸನ್ಗೆ ಅದು ಸ್ಪಂದಿಸದೇ ಇರತಕ್ಕಂಥ ಸಿಚುವೇಶನ್ನಲ್ಲಿ ಈಗ ಇದು ಒಂದು ಸಸ್ಪೆಕ್ಟ್ ಮಾಡ್ಬೋದು, ಕ್ಯಾನ್ಸರ್ ಇರಬಹುದು ಅಂತ. ಅಂದ್ರೆ ಇದು ಕೂಡ ಒಂದು ಕ್ಯಾನ್ಸರ್ನ ಲಕ್ಷಣ, ಮೋಸ್ಟ್ ಕಾಮನ್ ಸಿಂಪ್ಟಮ್ ಹೌದು ಫೀವರ್. ಸೊ ನೆಕ್ಸ್ಟ್ ಕಾಮನ್ ಅಂತಂದ್ರೆ ಮಕ್ಕಳು ಅಂದ್ರೆ ಬಿಳ್ಚ್ಕೊಳ್ತಾರೆ ಅಂತಂದ್ರೆ ಬಿಳ್ಚ್ಕೊಳ್ಳೋದಂದ್ರೆ ಅನಿಮಿಯಾ ಅಂತ ಏನು ಹೇಳ್ತೀವಿ ಪದೇ. ಮತ್ತೆ ಮಕ್ಕಳು ತುಂಬಾ ಚಟುವಟಿಕೆಯಿಂದ ಇರ್ತಾರೆ, ಅವ್ರಿಗೆ ಎಷ್ಟೇ ಫೀವರ್ ಬರಲಿ, ಏನೇ ಎಷ್ಟೇ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ರು ಕೂಡ ಸೊ ಮಕ್ಕಳದ್ದು ಚಟುವಟಿಕೆ ಕಮ್ಮಿ ಆಗೋದಿಲ್ಲ. ಸೊ ಹೀಗೇನೆ ಮಗು ಏನಾದರೂ ತಂದೆ ತಾಯಿಗೆ ಗೊತ್ತಾಗುತ್ತೆ ಸಡನ್ ಆಗಿ ಮಗು ತುಂಬ ಇತ್ತೀಚಿನ ದಿನಗಳಲ್ಲಿ ಮಗು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ತುಂಬ ಡಲ್ ಆಗಿರ್ತಾನೆ, ಅಷ್ಟು ಚುರುಕಾಗಿಲ್ಲ, ಅಂದರೆ ಜಸ್ಟ್ ಏನೋ ಒಂದು ಸಿಂಪ್ಟಮ್ ಇರ್ಬೋದು, ಯಾವುದು ಇನ್ಆಕ್ಟಿವಿಟಿ ಅಥವಾ ಲೆಥಾರ್ಜಿ ಅಂತ ಏನು ಹೇಳ್ತೀವಿ ಮಕ್ಕಳಲ್ಲಿ, ಅದು ಕೂಡ ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್. ಸೊ ನೆಕ್ಸ್ಟ್ ಬರ್ತಾ ಇದ್ರೆ ಎಲ್ಲಾದರೂ ಬ್ಲೀಡಿಂಗ್ ಆಗ್ಬಹುದು, ಬ್ಲೀಡಿಂಗ್ ಚರ್ಮದಲ್ಲಾಗ್ಬೋದು, ಚರ್ಮದಲ್ಲಿ ಬ್ಲೀಡಿಂಗ್ ಆದರೆ ಕೆಂಪು ಅಥವಾ ನೀಲಿ ಬಣ್ಣದ ಮಚ್ಚೆಗಳೆಲ್ಲ ಬರುತ್ತೆ ಬಾಡಿಯಲ್ಲಿ, ಅಂದರೆ ಪೆಟ್ಟು ತಗಲ್ದೇ ಬ್ಲೀಡಿಂಗ್ ಆದರೆ ಮೂಗಲ್ ಬ್ಲೀಡಿಂಗ್ ಆಗ್ಬೋದು, ಬಾಯಲ್ ಬ್ಲೀಡಿಂಗ್ ಆಗ್ಬೋದು, ಇದು ಸಹ ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನು. ಬ್ಲಡ್ ಕ್ಯಾನ್ಸರ್ ಅಥವಾ ಬೇರೆ ಕ್ಯಾನ್ಸರ್ ಕೂಡ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆದಾಗ ಈ ಥರ ಮ್ಯಾನಿಫೆಸ್ಟ್ ಈ ಥರ ಪ್ರೆಸೆಂಟ್ ಮಾಡ್ತಾರೆ. ಸೊ ಇನ್ನೂ ಬೇರೆದು ಹೇಳ್ಬೋದು ಅಂದರೆ ಗಡ್ಡೆಗಳು. ಸೊ ನೆಕ್ ಅಂದರೆ ಕತ್ತಿನ ಜಾಗದಲ್ಲಿ ಗಡ್ಡೆಗಳಾಗ್ಬೋದು, ಅಥವಾ ದೇಹದ ಯಾವುದೇ ಭಾಗದಲ್ಲಾಗಲಿ ಏನಾದರೂ ಊತ ಕಂಡುಕೊಂಡ್ರೆ ಅದನ್ನು ಏನಾದರೂ ಅದನ್ನೆಲ್ಲ ಬೇರೆ ಕಾಮನ್ ಕಾಸಸ್ ರೂಲ್ ಔಟ್ ಮಾಡಿದ್ಮೇಲೆ ಸೊ ಇದೊಂದು ಏನಾದರೂ ಕ್ಯಾನ್ಸರ್ ಲಕ್ಷಣ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಬೇಕು. ಇದಿಷ್ಟು ನಾನು ಹೇಳಿದ್ದು ಕಾಮನ್ ಸಿಂಪ್ಟಮ್ಸ್. ಇದು ಬಿಟ್ಟರೆ ಈಗ ಬ್ರೈನ್ ಕ್ಯಾನ್ಸರ್ ಸಿಂಪ್ಟಮ್ ಏನಿರ್ಬೋದು ಅಂದರೆ ಒಂದು ಹೆಡ್ಏಕ್. ಸೊ ಮಕ್ಕಳು ಸಾಮಾನ್ಯವಾಗಿ ಯಾವ ಮಗುನೂ ನನಗೆ ತಲೆನೋವು ಅಂತ ಯಾವತ್ತೂ ಕಂಪ್ಲೇಂಟ್ ಮಾಡೋದೇ ಇಲ್ಲ. ಸೊ ಇದು ನಮಗೆ ಅನ್ಸೋದು, ಸ್ವಲ್ಪ ಎಲ್ಲಾದರೂ ಆಚೆ ಹೋಗಿ ಬಂದರೆ ಅಥವಾ ಏನಾದರೂ ತುಂಬ ಸ್ಟ್ರೈನ್ ಆದರೆ ನಾವು ತಲೆನೋವು ಅಂತ ಕಂಪ್ಲೇಂಟ್ ಮಾಡ್ತೀವಿ. ಆದರೆ ಮಕ್ಕಳು ಯಾವತ್ತಾದರೂ ಹೆಡ್ಏಕ್ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ಡೇಂಜರ್ ಸೈನ್. ಓಕೆ, ಇದು ಮಗು ಅದು ಒನ್ ಆಫ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಇರಬಹುದು ಅಂತ ಹೇಳ್ಬೋದು. ತಲೆನೋವು ಬರ್ಬೋದು, ನಂತರ ವಾಮಿಟಿಂಗ್ ಆಗ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಎಚ್ಚರ ತಪ್ಪಬಹುದು, ಫಿಟ್ಸ್ ಬರಬಹುದು. ಸೊ ಇದೆಲ್ಲದು ಕ್ಯಾನ್ಸರ್ ಅಂದರೆ ಬ್ರೈನ್ ಕ್ಯಾನ್ಸರ್ ಲಕ್ಷಣಗಳು. ಸೊ ಇದನ್ನು ಬಿಟ್ಟರೆ ಹೊಟ್ಟೆ ಊತ ಬರೋದು, ಸೊ ಅದು ಒಳಗಡೆ ಯಾವುದಾದ್ರು ಹೊಟ್ಟೆಯಲ್ಲಿ ಈಗ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬೇರೆ ಅಂಗಾಂಗಗಳದ್ದು ಏನಾದರೂ ಕ್ಯಾನ್ಸರ್ ಇದ್ರೆ ಆಗ ಹೊಟ್ಟೆ ಊತ ಬರ್ಬೋದು, ಅನ್ಯೂಶುವಲ್ ಊದ್ಕೊಳ್ಳೋದು, ಇದೆಲ್ಲದು ಕಾಮನ್ ಸಿಂಪ್ಟಮ್ಸ್ ಕಂಡು ಬಂದಾಗ ಅವ್ರು ದಯವಿಟ್ಟು ಮೊದಲು ಪಿಡಿಯಾಟ್ರಿಷಿಯನ್ ಅವ್ರದ್ದು ಫಸ್ಟ್ ಕಾಂಟ್ಯಾಕ್ಟ್ ಅಂದ್ರೆ ಪಿಡಿಯಾಟ್ರಿಷಿಯನ್. ಸೊ ಅವರು ಇದನ್ನ ನೋಡ್ಬಿಟ್ಟು ಅವರು ತಜ್ಞ ವೈದ್ಯರ ಹತ್ರ ರೆಫರ್ ಮಾಡ್ತಾರೆ. ಒಂದು ಪ್ರಶ್ನೆ ಅಂತ ಮೇಡಮ್, ಎಷ್ಟು ವಯಸ್ಕರ ಮಕ್ಕಳಲ್ಲಿ ಕ್ಯಾನ್ಸರ್ ಪತ್ತೆ ಆಗ್ಬೋದು ಅಂತ ಹೇಳೋದಾದ್ರೆ
ಜನರಲ್ ಆಗಿ ಈ ತರ ಪರ್ಟಿಕ್ಯುಲರ್ ಏಜ್ ಅಂತ ಇಲ್ಲ ಸೊ ಹುಟ್ಟಿದ ಫ್ಯೂ ಮಂತ್ಸ್ ಇಂದನು ಅಥವಾ ಹುಟ್ಟಿದ ದಿನಗಳಿಂದನು ಕೆಲವೊಂದು ವಿದಿನ್ ಅ ಮಂತ್ ಕೂಡ ಪ್ರೆಸೆಂಟ್ ಆಗಬಹುದು ಸೊ ಆದ್ರೆ ಡಿಫ್ರೆಂಟ್ ಏಜ್ ಗ್ರೂಪ್ ಅಲ್ಲಿ ಬರ್ತಕ್ಕಂತ ಕ್ಯಾನ್ಸರ್ ಬೇರೆ ಬೇರೆದಿರುತ್ತೆ ಈಗ ಸಾಮಾನ್ಯವಾಗಿ 2 ರಿಂದ 6 ಅಥವಾ 2 ರಿಂದ 8 ವರ್ಷದಲ್ಲಿ ಕಾಮನ್ ಆಗಿ ಪತ್ತೆ ಹಚ್ಚತಕ್ಕಂತ ಕ್ಯಾನ್ಸರ್ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಸೊ ಈಗ ಈಗ ಅಡೋಲೆಸೆನ್ಸ್ ಅಂತ ಏನು ಹೇಳ್ತೀವಿ ಸೊ ಬಿಟ್ವೀನ್ 10-15 ಏಜ್ ಗ್ರೂಪ್ ಅಲ್ಲಿ ಬರ್ತಕ್ಕಂತ ಕ್ಯಾನ್ಸರ್ ಅಂದ್ರೆ ಲಿಂಫೋಮಾಸ್ ಇರಬಹುದು ಅಂದ್ರೆ ಲಿಂಫೋಮಾ ಅಂದ್ರೆ ಆಗ್ಲೇ ಹೇಳ್ದಲ್ಲ ಗಂಟುಗಳ ಕ್ಯಾನ್ಸರ್ ಇದೆಲ್ಲ ಕಾಮನ್ ಹಾಜ್ಕಿನ್ಸ್ ಲಿಂಫೋಮಾ ಅಂತ ಹೇಳ್ತೀವಿ ಸೊ ಅದು ಈ ವಯಸ್ಸಲ್ಲಿ ಕಾಮನ್ ಆಗಿ ಬರ್ತಕ್ಕಂಥದ್ದು ಇನ್ನು ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಅಂದ್ರೆ ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ ಹುಡುಗರು ಹುಡುಗ ಅಂದ್ರೆ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಸ್ವಲ್ಪ ದೊಡ್ಡ ಮಕ್ಕಳು ಅಂದ್ರೆ ನಮ್ಮ ಮಕ್ಕಳು ಅಂತಂದ್ರೆ ನಮ್ಗೆ ಹುಟ್ಟಿದಾಗಿಂದನು ಮಕ್ಕಳಿಂದ ಲೆಸ್ ದನ್ 18 ಇಯರ್ಸ್ ವರೆಗೂ 18 ಇಯರ್ಸ್ ವರೆಗೂ ನಮ್ಮ ಮಕ್ಕಳು ಅಂತಾನೆ ಕರೆಯೋದು ಸೊ ಅಂದ್ರೆ ಬೇರೆ ಬೇರೆ ವಯಸ್ಸಲ್ಲಿ ಬೇರೆ ತರದ ಕ್ಯಾನ್ಸರ್ ಪತ್ತೆ ಹೇಳೋದಾದ್ರೆ ಕ್ಯಾನ್ಸರ್ ಅಂತ ಹೇಳಿದಾಗ ಲಾಟ್ ಆಫ್ ಡಿಫ್ರೆನ್ಸಸ್ ಟೈಪ್ಸ್ ಆಫ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಯಾಕಂದ್ರೆ ಒಬ್ಬೊಬ್ಬರು ಒಂದು ಕ್ಯಾನ್ಸರ್ ಅಂತ ಹೇಳಿದಾಗ ಇದಕ್ಕೂ ಕ್ಯಾನ್ಸರ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲೇ ಮೂಡುತ್ತೆ ಸೊ ಜನರಲ್ ಆಗಿ ನೋಡೋದಾದ್ರೆ ಕ್ಯಾನ್ಸರ್ ಅಲ್ಲಿ ಎಷ್ಟು ವಿಧಗಳಿದೆ ಈಗ ದೇಹದಲ್ಲಿ ಯಾವುದೇ ಅಂಗಕ್ಕೂ ನಾವು ಹೇಳ್ಬೇಕಂತಂದ್ರೆ ಅದು ಕ್ಯಾನ್ಸರ್ ಬರಬಹುದು ತಲೆಯಿಂದ ಹಿಡಿದು ಕಾಲುವರೆಗೆ ಯಾವುದಾದ್ರೂ ಅಂಗದಲ್ಲಿ ಬರಬಹುದು ಸೊ ಈಗ ನಾವು ಕ್ಯಾನ್ಸರ್ ಅಲ್ಲಿ ಟೈಪ್ ಅಂತ ಹೇಳಿದ್ರೆ ಅದು ಯಾವುದರಿಂದ ಶುರು ಆಗಿದೆ ಅನ್ನೋದ್ರ ಮೇಲೆ ಯಾವ ಟೈಪ್ ಅಂತ ಹೇಳ್ತೀವಿ ಯಾಕೆಂದ್ರೆ ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಆ ಟೈಪ್ ಆಫ್ ಕ್ಯಾನ್ಸರ್ ಅಲ್ಲಿ ನಮ್ದು ಟ್ರೀಟ್ಮೆಂಟ್ ಅಥವಾ ಮ್ಯಾನೇಜ್ಮೆಂಟ್ ಅನ್ನೋದು ಚೇಂಜ್ ಆಗ್ತದೆ ಈಗ ಎಪಿಥೀಲಿಯಲ್ ಸೆಲ್ ಟೈಪ್ ಅಂತಂದ್ರೆ ಅದು ಸ್ಕಿನ್ ಅಂದ್ರೆ ಒಂದು ಮ್ಯೂಕೋಸಲ್ ಸರ್ಫೇಸ್ ಲೈನಿಂಗ್ ಇಂದ ಶುರು ಆಗುವಂಥದ್ದು ಮ್ಯಾರೋ ಇಂದ ಶುರು ಆಗುವಂಥದ್ದು ಅಥವಾ ಮಸಲ್ ಇಂದ ಶುರು ಆಗುವಂಥದ್ದು ಸೊ ಅದಕ್ಕೆ ತಕ್ಕಂಗೆ ಅದಕ್ಕೆ ನೇಮ್ಸ್ ಇರುತ್ತೆ ಸೊ ಈಗ ಸಾರ್ಕೋಮಾಸ್ ಅಂತಂದ್ರೆ ಈಗ ನಾವು ಮಸಲ್ ಇಂದ ಆರ್ಜನ ಆಗುವಂಥದ್ದು ಅಥವಾ ಮೂಳೆಯಿಂದ ಆರ್ಜನ ಆಗುವಂಥದ್ದು ಈಗ ಹೆಮಟಪೋಯಿಟಿಕ್ ಅಂತಂದ್ರೆ ಈಗ ನಾರ್ಮಲಿ ರಕ್ತದಲ್ಲಿ ರಕ್ತ ಮಾಡುವಂತ ಅಂಗದಿಂದ ಕ್ಯಾನ್ಸರ್ ಶುರು ಆದರೆ ಅದು ಹೆಮಟಪೋಯಿಟಿಕ್ ಸೊ ಹೀಗೆ ಎಲ್ಲಿಂದ ಅದು ಶುರುವಾಗುತ್ತೆ ಅದರಲ್ಲಿ ಅದನ್ನು ನಾವು ಆ ಟೈಪ್ ಅಲ್ಲಿ ಇಟ್ಟಿದ್ದೀವಿ ಸೊ ಅದಕ್ಕೆ ತಕ್ಕಂಗೆ ಕ್ಯಾನ್ಸರ್ದು ಬಿಹೇವಿಯರ್ ಕೂಡ ಡಿಫ್ರೆಂಟ್ ಇರ್ತದೆ ಈಗ ಏನಂತಂದ್ರೆ ಈಗ ಒಂದು ಕಾಮನ್ ಏನು ಈಗ ಆ ಪೇಷಂಟ್ಗೆ ಆ ಥರ ಮಾಡಿದ್ರು ನಮ್ಗೆ ಯಾಕೆ ಈ ಥರ ಮಾಡ್ತೀರಾ ಅಂತ ಯೂಶ್ವಲಿ ಪೇಷಂಟ್ಸ್ ಕಂಪೇರ್ ಮಾಡ್ತಾರೆ ಸೊ ದಟ್ ಈಸ್ ನಾಟ್ ಕರೆಕ್ಟ್ ಯಾಕೆಂತಂದ್ರೆ ಅದು ಕ್ಯಾನ್ಸರ್ದು ಟೈಪ್ ಮೇಲೆ ಯಾವುದರಿಂದ ಶುರು ಆಗ್ತಿದೆ ಯಾವ ಅಂಗದಿಂದ ಶುರು ಆಗ್ತಿದೆ ಅದರ ಮೇಲೆ ಅದರದ್ದು ಟ್ರೀಟ್ಮೆಂಟ್ ಬೇರೆ ಆಗ್ತದೆ ಕೆಲವುದಕ್ಕೆ ಪ್ರಿಡಾಮಿನೆಂಟ್ಲಿ ಕೀಮೋಥೆರಪಿ ಟ್ರೀಟ್ಮೆಂಟ್ ಆದರೆ ಕೆಲವುದಕ್ಕೆ ಆಪರೇಷನ್ ಟ್ರೀಟ್ಮೆಂಟ್ ಆಗುತ್ತೆ ಕೆಲವುದಕ್ಕೆ ರೇಡಿಯೇಷನ್ ಟ್ರೀಟ್ಮೆಂಟ್ ಆಗುತ್ತೆ ಸೊ ಅದರಿಂದ ಆರ್ಗನ್ ಆಫ್ ಆರಿಜಿನ್ ಮತ್ತೆ ಟೈಪ್ ಆಫ್ ಕ್ಯಾನ್ಸರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಬೇಸಿಕಲಿ ಈಗ ಅಡಲ್ಟ್ಸ್ ಗಳಲ್ಲಾಗಿರ್ಬೋದು ವಯಸ್ಕರಲ್ಲಿ ಯಾವ ರೀತಿಯ ಸಿಂಪ್ಟಮ್ಸ್ ಗಳು ಗೋಚರವಾಗದೆ ಈಗ ಮಕ್ಕಳಲ್ಲಿ ಒಂದಷ್ಟು ಈಸಿಯಾಗಿ ಪತ್ತೆ ಹಚ್ಚೋದು ವಯಸ್ಕರು ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಅವ್ರ ಜನರಲ್ ತಲೆ ನಾವು ಇರ್ಬೋದು ಅಥವಾ ಏನೋ ವೂಂಡ್ ಆಗಿರ್ಬೋದು ಸರಿ ಹೋಗುತ್ತೆ ಅನ್ನೋದು ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಜನಗಳು ಸೊ ಏನು ಬೇಸಿಕ್ ಸಿಂಪ್ಟಮ್ಸ್ ಪತ್ತೆ ಹಚ್ಚೋದು ಸೊ ಈಗ ಕ್ಯಾನ್ಸರ್ ಅಂತಂದ್ರೆ ಯಾವ ಅಂಗದಲ್ಲಿ ಕ್ಯಾನ್ಸರ್ ಇದೆ ಅದರ ಮೇಲೆ ಅದು ಕ್ಯಾನ್ಸರ್ದು ಸಿಂಪ್ಟಮ್ಸ್ ಬರ್ತದೆ ಫಾರ್ ಎಕ್ಸಾಂಪಲ್ ಈಗ ಭಾರತದ ಮಹಿಳೆಯರಲ್ಲಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಸೊ ಸ್ತನ ಕ್ಯಾನ್ಸರ್ ಅಲ್ಲಿ ಕಾಮನ್ ಸಿಂಪ್ಟಮ್ ಅಂತಂದ್ರೆ ಗಂಟು ಬರೋದು ಸ್ತನದಲ್ಲಿ ಗಂಟು ಬರುವಂಥದ್ದು ಯೂಶ್ವಲಿ ಅಂದ್ರೆ ಮೋರ್ ದನ್ 90% ಆಫ್ ದ ಕೇಸಸ್ ಅಲ್ಲಿ ಯಾವುದೂ ಕ್ಯಾನ್ಸರ್ ಅಲ್ಲಿ ನೋವು ಬರೋದಿಲ್ಲ ಸೊ ಅದೇ ಕಾರಣಕ್ಕೆ ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ನೆಗ್ಲಿಜೆನ್ಸ್ ಆಗ್ತಾ ಇದೆ ಜಾಸ್ತಿ ಅಂತಂದ್ರೆ ಈಗ ಏನ್ ಗಂಟಿದೆ ಬಟ್ ಏನು ನೋವು ಕೊಡ್ತಾ ಇಲ್ಲ ಸಣ್ಣದಾಗಿ ಒಂದು ಗಾಯ ಇದೆ ಬಟ್ ನೋವು ಕೊಡ್ತಾ ಇಲ್ಲ ಇದೇ ಕಾರಣಕ್ಕೆ ಅವರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಸೊ ಬೈ ದ ಟೈಮ್ ಅವರಿಗೆ ನೋವು ಬಂದು ಅಥವಾ ಏನೋ ಒಂದು ಕಾಂಪ್ಲಿಕೇಶನ್ ಆಗೋರಿಗೆ ಇಟ್ಸ್ ಆಲ್ರೆಡಿ ಬಿಯಾಂಡ್ ಕ್ಯೂರ್ ಹೌದು ಸ್ಟೇಜಸ್ ಪಾಸ್ ಆಗುತ್ತೆ ಸೊ ಈಗ ಸ್ತನ ಕ್ಯಾನ್ಸರ್ ಇದ್ರೆ ಗಂಟು ಬರುವಂಥದ್ದು ಈಗ ಬಾಯಿ ಕ್ಯಾನ್ಸರ್ ಈ ತಂಬಾಕು ಹಾಕಿರೋರಲ್ಲಿ ಅಥವಾ ಗುಟ್ಕಾ ಪಾನ್ ಆ ಥರ ಸ್ಮೋಕಿಂಗ್ ಮಾಡೋರಲ್ಲಿ ಈ ರೀತಿ ಅವರದಲ್ಲಿ ಒಂದು ಹುಣ್ಣಾಗ್ತದೆ ಬಾಯಲ್ಲಿ ಸೊ ಯಾವುದು ನಾರ್ಮಲ್ ಆಗಿ ಹುಣ್ಣಾಗುವಂಥದ್ದು ಓಕೆ ಅಂದ್ರೆ ಈಗ ಯಾವುದು ಹುಣ್ಣು 2 ವಾರ ಬಿಟ್ಟು ಇನ್ನೂ ವಾಸಿ ಆಗಿಲ್ಲ ಅಂತಂದ್ರೆ ಅದನ್ನ ತೋರಿಸ್ಕೋಬೇಕಾಗ್ತದೆ ಈ ಹುಣ್ಣಲ್ಲೂ ಸಹ ಯೂಶ್ವಲಿ ನೋವು ಬರೋದಿಲ್ಲ ಏನೋ ಒಂದು ಗಾಯ ಇದೆ ಏನೋ ಹಲ್ತ್ ಆಗ್ತು ಅಥವಾ ಏನೋ ಒಂದು ಅವರೇ ಒಂದು ರೀಸನ್ ಕೊಟ್ಕೊಂಡು ದೇ ವಿಲ್ ನೆಗ್ಲೆಕ್ಟ್ ಸೊ 2 ವಾರಕ್ಕಿಂತ ಜಾಸ್ತಿ ಇದು ಹುಣ್ಣಿದ್ರೆ ಬಾಯಲ್ಲಿ ಅದನ್ನ ಚೆಕ್ ಮಾಡ್ಕೋಬೇಕು ಈಗ ದೊಡ್ಡ ಕರಳು ಸಣ್ಣ ಕರಳು ಕ್ಯಾನ್ಸರ್ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಮೋಷನ್ ಅಲ್ಲಿ ಬ್ಲೀಡಿಂಗ್ ಬ್ಲಡ್ ಬರುವಂಥದ್ದು ಯೂಶ್ವಲಿ ನೆಗ್ಲೆಕ್ಟ್ ಯಾಕೆ ಮಾಡ್ತಾರೆ ಈಗ ಪೈಲ್ಸ್ ತೊಂದರೆ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅಥವಾ ಯಾವುದೋ ಒಂದು ಲೋಕಲ್ ಔಷಧಿ ತಗೊಂತು ಏನೋ ಒಂದು ಮಾತ್ರೆ ತಗೊಳ್ಳೋದು ಆ ಥರ ಮಾಡಿ ನೆಗ್ಲೆಕ್ಟ್ ಮಾಡ್ತಾರೆ ಸೊ ಇದನ್ನೆಲ್ಲ ಸಿಂಪ್ಟಮ್ಸ್ ಏನಿದೆ ಅರ್ಲಿ ಸಿಂಪ್ಟಮ್ಸ್ ಅಲ್ಲಿ ನಾವು ತೋರಿಸ್ಕೊಂಡ್ರೆ ಟ್ರೀಟ್ಮೆಂಟ್ ಸಿಂಪಲ್ ಆಗುತ್ತೆ ಮತ್ತೆ ಕ್ಯೂರ್ ಆಗೋ ಚಾನ್ಸಸ್ ಬೆಟರ್ ಜಾಸ್ತಿ ಒಬ್ರು ಕಾಲರ್ ಇದ್ರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ಓಕೆ ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್
ನಿಮ್ಮ ವಾಯ್ಸ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಕ್ಲಿಯರ್ ಆಗಿ ಮಾತಾಡ್ತೀರಾ? ಅಂದ್ರೆ ಸ್ತನ ಕ್ಯಾನ್ಸರ್ ಬಗ್ಗೆ ಕೇಳಿದ್ದಾರೆ. ಡಾಕ್ಟರ್ ಸುಹಾಸ್ ಇದ್ದಾರೆ ಮೇಡಮ್, ಮಾತಾಡಿ. ನಮಸ್ತೆ ಅಮ್ಮ. ಈಗ ಸ್ತನ ಕ್ಯಾನ್ಸರ್ ಅಂತಂದ್ರೆ ಒಂದು ಗಂಟು ಬಂದ್ರೆ ಅದು ಕ್ಯಾನ್ಸರ್ ಅಂತ ಅಲ್ಲ. ಈಗ ನಾರ್ಮಲಿ ಮಹಿಳೆಯರಲ್ಲಿ ಏನಾಗ್ತದೆ ಅಂತಂದ್ರೆ, ಸುಮ್ಮನೆ ಒಂದು 100 ಜನಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಂದು 30 ಜನರಲ್ಲಿ ಗಂಟು ಇರ್ತದೆ. ಹಾಗಂತ ಎಲ್ಲಾ ಗಂಟುಗಳು ಕ್ಯಾನ್ಸರ್ ಅಲ್ಲ. ಮೋರ್ ದನ್ 90% ಅಲ್ಲಿ ಇಟ್ ಇಸ್ ನಾರ್ಮಲ್. ಅಂದ್ರೆ ಈಗ ಎಸ್ಪೆಷಲಿ ಈಗ 45 ವರ್ಷ ಕೆಳಗಿನ ಮಹಿಳೆಯರಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ರೆ ಗಂಟಿರುವಂಥದ್ದು ತುಂಬಾ ಕಾಮನ್. ಸೊ ಅದನ್ನ ಒಂದು ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ರೆ ನಮಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಸೊ ಅದು ಯಾವುದು ಗಂಟಿದೆ ಅನ್ನೋ ಮಾತ್ರಕ್ಕೆ ಅದಕ್ಕೆ ಆಪರೇಷನ್ ಅವಶ್ಯಕತೆ ಇಲ್ಲ. ನಮಗೆ ಡೌಟ್ ಇದೆ ಅಂತಂದ್ರೆ ಮಾತ್ರ ಆಪರೇಷನ್ ಮಾಡಬೇಕಾಗತ್ತೆ. ಬಟ್ 45 ವರ್ಷ ದಾಟಿದ್ದಾರೆ, ಮುಟ್ಟು ನಿಂತಿದೆ ಮಹಿಳೆಯರಲ್ಲಿ, ಅವರಲ್ಲಿ ಹೊಸದಾಗಿ ಗಂಟು ಬಂದ್ರೆ ಅದನ್ನ ನಾವು ಸ್ವಲ್ಪ ಸೀರಿಯಸ್ ಆಗಿ ಚೆಕ್ ಮಾಡ್ತೀವಿ. ಯಾಕೆಂದ್ರೆ ಆ ಏಜ್ ಗ್ರೂಪ್ ಅಲ್ಲಿ ನಾವು ಗಂಟನ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಗಂಟು ಇದೆ ಅನ್ನೋದು ಮಾತ್ರಕ್ಕೆ ಕ್ಯಾನ್ಸರ್ ಇದೆ ಅಂತ ಅಲ್ಲ. ಬಟ್ ಒಂದು ಸಲ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದು. ಅಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಸ್ತನ ಕ್ಯಾನ್ಸರ್ ಅಲ್ಲಿ ಯಾವುದೂ ಕಾರಣಕ್ಕೆ ನೋವು ಬರೋದಿಲ್ಲ. ಸೊ ಹಾಗಂತ ನೆಗ್ಲೆಕ್ಟ್ ಮಾಡಬಾರ್ದು. ಗಂಟಿದೆ ಅಂತ ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ. ತೊಂದರೆ ಇಲ್ಲ ಅಂತ ನಿಮ್ಗೆ ಡಾಕ್ಟರ್ ಹೇಳಿದ್ದಾರೆ ಅಂತಂದ್ರೆ ಅದನ್ನ ಹಾಗೆ ಬಿಟ್ಟರು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಓಕೆ, ಕರೆ ಮಾಡಿದ್ರೆ ನಾವು ಇಷ್ಟರಲ್ಲಿ ನೀವು ಕೂಡ ನಿಮಗೆ ಇದೇ ರೀತಿಯಾದಂಥ ಒಂದಷ್ಟು ಗೊಂದಲಗಳು ಅಥವಾ ಪ್ರಶ್ನೆಗಳಿದ್ರೆ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದಾಗ ಪರದೆ ಮೇಲೆ ಬರ್ತಾರ ಅಂತ ನಮ್ಮಲ್ಲಿ ಕರೆ ಮಾಡಿ ಮಾತಾಡಬಹುದು. ಅಥವಾ ಡಾಕ್ಟರ್ ಸುಹಾಸ್ ಆಗಿರ್ಬೋದು, ಡಾಕ್ಟರ್ ತರಂಗಿಣಿ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂತ ಹೇಳಿದಾಗ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮಲ್ಲಿ ಕರೆ ಮಾಡಿ ಅವರ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ವೈಯಕ್ತಿಕವಾಗಿ ಕೂಡ ನಿಮ್ಮ ಭೇಟಿಯನ್ನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಕೇವಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕ್ಯಾನ್ಸರ್ ಬಗ್ಗೆ ಮಾತ್ರ ಮಾತನಾಡ್ತಾ ಇರಬಹುದು, ಆದ್ರೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನ ಕೂಡ ಅಲ್ಲಿ ನೀಡಲಾಗಿರುವಂತದ್ದು. ಈ ಕುರಿತಾದಂತಹ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತೀವಿ ಚಿಕ್ಕ ಬ್ರೇಕ್ನ ಬಳಿಕ. ವಿರಾಮದ ನಂತರ ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ವಿ ಇನ್ ಅಸೋಸಿಯೇಷನ್ ವಿತ್ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಬನ್ನಿ ಹಾಗೆ ನಿಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ವಾಸ ಅವರು ಹೇಳ್ತಾ ಇದ್ದಾರೆ, ಮೋಡ್ ಆಫ್ ಟ್ರೀಟ್ಮೆಂಟ್ ಅಂತ ಬಂದಾಗ ನೀವು ಒಂದು ಮೂರು ವಾಗಿ ಹೇಳಿದ್ವಿ, ಸರ್ಜರಿ, ಕೀಮೋ ಹಾಗೂ ರೇಡಿಯೇಷನ್ ಅಂತ ಹೇಳಿದ್ದಾರೆ. ಸೊ ಇದು ಮೂರು ವಿಧವಿಲ್ಲ ಅಂತ ಕೇಳಿದಾಗ್ಲೂ ಒಂದಷ್ಟು ಅನ್ಸುತ್ತೆ, ಹೇಗಪ್ಪ ಇದು ಕ್ಯಾನ್ಸರ್ಗೆ ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್, ಎಲ್ಲರೂ ಮೂರು ವಿಧದ ಟ್ರೀಟ್ಮೆಂಟ್ ಅಂತ ತೆಗೆದುಕೊಳ್ಬೇಕಂತ. ಸೊ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ಈಗ ಅದನ್ನ ನಾವು ಮೂರು ಪಿಲ್ಲರ್ಸ್ ಅಂತ ಹೇಳ್ತೀವಿ, ಅಂದ್ರೆ ಸರ್ಜರಿ, ಕೀಮೋಥೆರಪಿ, ರೇಡಿಯೇಷನ್. ಟಾಕ್ ಅಬೌಟ್ 3 ಪಿಲ್ಲರ್ಸ್ ಆಫ್ ಟ್ರೀಟ್ಮೆಂಟ್. ಓಕೆ, ಸೊ ಬೇಸಿಕಲಿ ಏನಂತಂದ್ರೆ, ಈಗ ಎಲ್ಲರಿಗೂ ಮೂರು ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತಾನೂ ಇಲ್ಲ, ಅಥವಾ ಉಲ್ಟಾನು ಇಲ್ಲ. ಅಂದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ ಏನ್ ಕೊಡಬೇಕು ಅನ್ನೋದು ನಾವು ಒಂದು ಕ್ಯಾನ್ಸರ್ ಟೈಪ್ ಮೇಲೆ ಡಿಸೈಡ್ ಮಾಡ್ತೀವಿ, ಎರಡನೇದು ಅದರದ ಸ್ಟೇಜ್ ಮೇಲೆ ಡಿಸೈಡ್. ಸೊ ಕೆಲವು ಕ್ಯಾನ್ಸರ್ಗಳಲ್ಲಿ ನಾವು ಫಸ್ಟ್ ಸ್ಟೇಜಲ್ಲಿ ಬರೀ ಆಪರೇಷನ್ ಮಾಡಿ ಬಿಡ್ತೇವೆ, ಅಂದ್ರೆ ಕೀಮೋ ರೇಡಿಯೇಷನ್ ಬೇಕಾಗೋದಿಲ್ಲ. ಕೆಲವುದರಲ್ಲಿ ಮೂರು ಬೇಕಾಗ್ತದೆ. ಈಗ ಗಂಟಲು ಕ್ಯಾನ್ಸರ್ ಇರ್ತದೆ, ಸೊ ಅದರಲ್ಲಿ ನಾವು ಆಪರೇಷನ್ ಮಾಡೋದೇ ಇಲ್ಲ, ಮೆಜಾರಿಟಿಯಲ್ಲಿ ನಾವು ರೇಡಿಯೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ. ಹಾಗೆಯೇ ಗರ್ಭಕಂಠ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ, ಅದರಲ್ಲೂ ಕೂಡ ನಾವು ರೇಡಿಯೇಷನ್ ಕೊಡ್ತೀವಿ, ಆಪರೇಷನ್ ಮಾಡೋದೇ ಇಲ್ಲ. ಬ್ಲಡ್ ಕ್ಯಾನ್ಸರ್ಸ್, ಲಿಂಫೋಮಾಸ್, ಲುಕೇಮಿಯಾಸ್ ಇರುತ್ತೆ, ಅದರಲ್ಲಿ ಬರೀ ಟ್ರೀಟ್ಮೆಂಟ್ ಅಂದರೆ ಕೀಮೋಥೆರಪಿ. ಸೊ ಈ ರೀತಿ ಒಂದು ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಟೈಪ್ ಬಿಟ್ಟರೆ ಮೆಜಾರಿಟಿಯಲ್ಲಿ ಒಂದು ಸರ್ಜರಿ ಅನ್ನೋದು ಮಾಡಲೇಬೇಕಾಗ್ತದೆ. ಅಂದರೆ ಸರ್ಜರಿ ಈಸ್ ರಿಮೂವಿಂಗ್, ಈಗ ಏನು ಕ್ಯಾನ್ಸರ್ ಪಾರ್ಟ್ ಏನಿದೆ, ಮೇಜರ್ ರೋಲ್ ಅಂತ, ಗೆಡ್ಡೆ ಏನಿರ್ತದೆ, ವೆದರ್ ಇಟ್ ಈಸ್ ಬ್ರೆಸ್ಟ್ ಅಲ್ಲಿರ್ಬೋದು, ಸ್ಟಮಕ್ ಅಲ್ಲಿರ್ಬೋದು, ದೊಡ್ಡ ಕರುಳು, ಸಣ್ಣ ಯಾವುದು ಗೆಡ್ಡೆ ಇರ್ತದೆ ಅದನ್ನು ತೆಗೆಯೋದು ಸರ್ಜರಿ. ಸೊ ಈಗ ಮೇನ್ ಏನಂತಂದ್ರೆ, ಈಗ ಜನ ಹೆದರ್ಕೊಳ್ಳೋದೇನು, ಈಗ ಒಂದು ಸರ್ಜರಿ ಅಂತಂದ್ರೆ ಮೇಜರ್ ಸರ್ಜರಿನ, ಅಥವಾ ಕೀಮೋಥೆರಪಿ ಅಂತಂದ್ರೆ ಅದರದ್ದು ಸೈಡ್ ಎಫೆಕ್ಟ್ಸ್. ಯಾಕೆಂದ್ರೆ ಮೆಜಾರಿಟಿ ಪೇಷಂಟ್ಸ್ಗಳು ನಮ್ಮ ಟ್ರೀಟ್ಮೆಂಟ್ ಅನ್ನ ಅವಾಯ್ಡ್ ಮಾಡೋದು, ಈಗ ಅಲೋಪತಿ ಅಥವಾ ಇನ್ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ತೀವಿ, ಅವಾಯ್ಡ್ ಮಾಡೋ ಉದ್ದೇಶ ಏನಂತಂದ್ರೆ ಒಂದು ಕೀಮೋಥೆರಪಿ ಸೈಡ್ ಎಫೆಕ್ಟ್ಸ್, ಅಂದ್ರೆ ಕೂದಲು ಉದುರೋಗ್ತದೆ, ಅದೇ ಒಂದು ಮೇನ್ ಎದುರಿಕೆ ಬರ್ತದೆ. ಅಂದ್ರೆ ಈಗ ಕೀಮೋಥೆರಪಿ ಒಂದು ಕೂದಲು ಉದುರೋ ಚಾನ್ಸಸ್ ಇರುತ್ತೆ, ಅಂದ್ರೆ ಡಿಪೆಂಡ್ಸ್ ಆನ್ ಏನ್ ಕೀಮೋ ಕೊಡ್ತಾ ಇದೀವಿ ಅಥವಾ ಯಾವುದು ಅಂಗದ ಟ್ರೀಟ್ ಮಾಡ್ತಾ ಇದೀವಿ ಅಂತ. ಬಟ್ ಇಟ್ ಈಸ್ ಟೆಂಪ್ರರಿ, ಅಂದ್ರೆ ಈಗ ಕೀಮೋ ನಿಮ್ಗೆ ಯಾವಾಗ ತಗೊಂಡಿರ್ತೀರ ಅವಾಗ ಮಾತ್ರ ಕೂದಲು ಉದುರುತ್ತೆ. ಅಂಡ್ ಒನ್ಸ್ ಈಗ ನಿಮ್ಮ ಕೀಮೋಥೆರಪಿ ಕಂಪ್ಲೀಟ್ ಆದ್ಮೇಲೆ ಅದು ಕೀಮೋ ಕೂದಲು ವಾಪಸ್ ಬಂದ್ಬಿಡುತ್ತೆ. ಸೊ ಇಟ್ಸ್ ನಾಟ್ ಲೈಕ್ ಪರ್ಮನೆಂಟ್ಲಿ ಅದು ಲಾಸ್ ಆಗುತ್ತೆ. ಹಾಗೇನೆ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಇನ್ನೊಂದು ಹೆದರಿಕೆ ಏನಿದೆ ಅಂದ್ರೆ, ಜನಕ್ಕೆ ಒಂದು ರೇಡಿಯೇಷನ್ ಅಂತಂದ್ರೆ ಕರೆಂಟ್ ಟ್ರೀಟ್ಮೆಂಟ್ ಅಂತ ಒಂದು, ಸೊ ಅದರಲ್ಲಿ ಯಾವುದು ಕರೆಂಟ್ ಕೊಡೋದಿಲ್ಲ ಖಂಡಿತ. ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂದ್ರೆ ಕಿರಣಗಳು, ಅದು ನಿಮಗೆ ಕಣ್ಣಿಗೆ ಕಾಣದಂತ ಕಿರಣಗಳು. ಸೊ ಮೇಜರ್ ಅಂತಂದ್ರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಆ ಲೋಕಲ್, ಅಂದ್ರೆ ಎಲ್ಲಿ ಕೊಡ್ತೀವಿ, ಗಂಟ್ಲು ಕ್ಯಾನ್ಸರ್ ಕೊಟ್ಟಾಗ ಆ ಜಾಗದಲ್ಲಿ ಎಫೆಕ್ಟ್ ಆಗ್ತದೆ, ಸುಸ್ತಾಗೋದು ಆ ತರ ಏನೂ ಆಗೋದಿಲ್ಲ.
ಸೊ ಸರ್ಜರಿ ಅಂತಂದ್ರೆ ನಾವು ಯಾವ ಭಾಗದಲ್ಲಿ ಮಾಡಿರ್ತೀವಿ ಅದಕ್ಕೆ ತಕ್ಕಂಗೆ ಅದರದ್ದು ಒಂದು ಎಫೆಕ್ಟ್ ಇರುತ್ತೆ ಅಥವಾ ಎಷ್ಟು ದಿನ ಇರಬೇಕು ಅನ್ನೋದು ಹೇಳ್ತದೆ. ಬಟ್ ಒಂದು ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್, ಅಂದ್ರೆ ಇಟ್ಸ್ ನಾಟ್ ಒನ್ ಮ್ಯಾನ್ ಆರ್ಮಿ. ಈಗ ಒಬ್ಬ ಸರ್ಜನ್ ಅಥವಾ ಒಬ್ಬ ರೇಡಿಯೇಷನ್ ಇಂದ ಆಗುವಂಥದ್ದಲ್ಲ. ಸೊ ಮೂರು ಜನ ಟ್ರೀಟ್ಮೆಂಟ್ ಅಲ್ಲಿ ಡಿಸೈಡ್ ಮಾಡ್ತಾರೆ, ಲೈಕ್ ಈಗ ಒಂದು ಪೇಷಂಟ್ಗೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್, ಒಂದು ಯಾವ ಆರ್ಡರ್ಲಿ ಕೊಡಬೇಕು, ಎರಡನೇದು. ಅಂದ್ರೆ ಈಗ ಕೆಲವರಲ್ಲಿ ನಾವು ಫಸ್ಟ್ ಆಪರೇಷನ್ ಮಾಡ್ತೀವಿ, ಕೆಲವರಿಗೆ ನಾವು ಫಸ್ಟ್ ಕೀಮೋಥೆರಪಿ ಕೊಡ್ತೀವಿ. ಸೊ ಹಾಗೆ ಮೂರು ಜನ ಸೇರಿ ಡಿಸೈಡ್ ಮಾಡುವಂಥದ್ದು, ಈಗ ಈ ಟ್ರೀಟ್ಮೆಂಟ್ ಕೊಟ್ಟರೆ ಇವರಿಗೆ ಬೆಸ್ಟ್ ಆಗ್ತದೆ, ಸೊ ಇವರಿಗೆ ಫಸ್ಟ್ ಸರ್ಜರಿ ಮಾಡಿದ್ರೆ ಬೆಸ್ಟ್ ಆಗ್ತದೆ. ಸೊ ಇದನ್ನ ಡಿಸೈಡ್ ಮಾಡಿ ದೆನ್ ಒಂದೆಡೆ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಅವ್ರಿಗೂ ಕೂಡ ಚಿಕಿತ್ಸಾ ವಿಧಾನಗಳೇನು ಅನ್ನೋದು ಕೂಡ ಭಯ ಇರುತ್ತೆ. ಯಾಕಂದ್ರೆ ಮಕ್ಕಳು ಚಿಕ್ಕವರಿರ್ಬೋದು ಅಥವಾ ಒಂದು ವಯಸ್ಕರಲ್ಲಿ ಬಂದಾಗ ದ ಮೋಡ್ ಆಫ್ ಟ್ರೀಟ್ಮೆಂಟ್ ಅನ್ನೋದು ಏನೋ ಒಂದು ಗೊಂದಲ ಇರುತ್ತೆ. ಸೊ ಈ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಕ್ಯಾನ್ಸರ್ಗೂ ಕೂಡ ಯಾವ ರೀತಿಯ ಚಿಕಿತ್ಸಾ ವಿಧಾನಗಳು? ಸೊ ಈಗ ಡಾಕ್ಟರ್ ಸುಹಾಸ್ ಹೇಳಿದಂಗೆನೆ ಮಕ್ಕಳಲ್ಲಿ ಕೂಡ ಸೇಮ್ ನಾವು ಮೂರು ಥರದ್ದು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ, ಕೀಮೋಥೆರಪಿ, ಸರ್ಜರಿ ಮತ್ತು ರೇಡಿಯೇಷನ್ ಅಂತ. ಅದು ನಾವು ರೇಡಿಯೇಷನ್ ತುಂಬ ಕಡಿಮೆ ಉಪಯೋಗಿಸ್ತೀವಿ ಮಕ್ಕಳಲ್ಲಿ. ಯಾಕೆ ಅಂತಂದರೆ ಮಕ್ಕಳು ಬೆಳವಣಿಗೆ ಇರುತ್ತೆ, ಸೊ ಅದನ್ನು ಕನ್ಸಿಡರ್ ಬೆಳೀತಾ ಇರ್ತಾರೆ. ಸೊ ಮಕ್ಕಳು ಬೆಳವಣಿಗೆಗೆ ಅಫೆಕ್ಟ್ ಆಗಬಾರ್ದು ಅಂತ ಈಗ ಕೆಲವೊಂದು ಕ್ಯಾನ್ಸರಲ್ಲಿ ಮಾತ್ರ ಯಾವುದನ್ನು ನಾವು ಕೀಮೋಥೆರಪಿ ಅಥವಾ ಸರ್ಜರಿಯಿಂದ ಕ್ಯೂರ್ ಮಾಡ್ತಕ್ಕಂಥ ಕ್ಯಾನ್ಸರ್ಗೆ ನಾವು ರೇಡಿಯೇಷನ್ ಯೂಸ್ ಮಾಡ್ತೀವಿ, ಅಂದರೆ ತುಂಬ ಕಡಿಮೆ ಮಟ್ಟದಲ್ಲಿ. ಓಕೆ, ಸೊ ಈಗ ಲೀಸ್ಟ್ ಸೊ ಈಗ ಫಸ್ಟ್ ಆಫ್ ಆಲ್ ಇನ್ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ ಇನ್ ಚಿಲ್ಡ್ರನ್ ಅಂತಂದರೆ ಈಗ ನಾವು ಕ್ಯಾನ್ಸರ್ ವೈಸ್ ಹೋಗೋಣ. ಈಗ ಲುಕೇಮಿಯಾ ನಾನು ಹೇಳಿದೆ, ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದೆ. ಸೊ ಬ್ಲಡ್ ಕ್ಯಾನ್ಸರಲ್ಲಿ ನಾವು ಪ್ರೈಮರಿ ಅಂದರೆ ಓನ್ಲಿ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್ ಅಂತಂದರೆ ಕೀಮೋಥೆರಪಿ. ಕೀಮೋಥೆರಪಿ ಇಸ್ ನಥಿಂಗ್ ಬಟ್ ಏನಾದರೂ ಮೆಡಿಸಿನ್ ಅಷ್ಟೇ, ಅದು ಬಾಯಲ್ಲಿ ತಗೊಳ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕ ಮಾತ್ರೆ ಆಗಿರ್ಬೋದು ಅಥವಾ ಇಂಜೆಕ್ಷನ್ನಲ್ಲಿ ಮೂಲಕ ಕೊಡ್ತಕ್ಕಂಥ ಇಂಜೆಕ್ಷನ್ ಆಗಿರ್ಬೋದು ಇಷ್ಟೇ. ಇದಕ್ಕೆ ನಾವು ಅದರ ಮೆಡಿಸಿನ್ ಹೆಸರು ಕೇಳಿದ್ರೆ ಆ ಕೀಮೋಥೆರಪಿ ಅಂತ ನಾವು ವರ್ಡ್ ಅಂತ ಹೇಳ್ತೀವಿ, ಅದು ಅಷ್ಟೇ, ಅದೇ ಗಾಬರಿ ಆಗುತ್ತೆ ಜನರಿಗೆ. ಆದರೆ ಇಟ್ಸ್ ಜಸ್ಟ್ ಮಾತ್ರೆ ಮತ್ತು ಇಂಜೆಕ್ಷನ್ ಅಷ್ಟೇ. ಸೊ ಆದರೆ ನಾವು ಇದರಲ್ಲಿ ನಾವು ಕೊಡ್ತಕ್ಕಂಥ ವಿಧಾನ ಅಂದರೆ ತುಂಬ ಡಿಫ್ರೆಂಟಾಗಿ ಕೊಡ್ತೀವಿ. ಈಗ ನಾವು ಕೆಲವೊಂದು ಇಂಜೆಕ್ಷನ್ ಅಂತಂದರೆ ನರದಲ್ಲಿ ಕೊಡ್ತೀವಿ. ಸೊ ಮಕ್ಕಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ನರದಲ್ಲಿ ಪದೇ ಪದೇ ಇಂಜೆಕ್ಷನ್ ಹಾಕೋದು ಮಕ್ಕಳಿಗೆ ತುಂಬ ಟ್ರೊಮ್ಯಾಟಿಕ್ ಅಥವಾ ನೋವಾಗ್ತಕ್ಕಂಥದ್ದು ವಿಚಾರ. ಯಾಕಂದರೆ ಈ ಮಕ್ಕಳು ಪದೇ ಪದೇ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಸೊ ಇವ್ರಿಗೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸೆಂಟ್ರಲ್ ಲೈನ್ ಅಂತ ಹಾಕ್ಬಿಟ್ಟು ಅಥವಾ ಕೀಮೋಪೋರ್ಟ್ ಅಂತ ಹೇಳಿಬಿಟ್ಟು ಅದನ್ನು ಒಳಗಡೆ ಅಂದರೆ ಚರ್ಮದ ಕೆಳಗಡೆ ಒಂದು ಡಿವೈಸ್ನ ಇನ್ಸರ್ಟ್ ಮಾಡ್ತಾರೆ, ಅದನ್ನು ಸರ್ಜರಿ ಮಾಡಿಬಿಟ್ಟು ಇನ್ಸರ್ಟ್ ಮಾಡ್ತೀವಿ ಸರ್ಜಿಕಲ್ ಪ್ರೊಸೀಜರ್ ಮೂಲಕ. ಸೊ ಅದರಿಂದ ನಾವು ಮಕ್ಕಳಿಗೆ ನೋವಾಗದ ಹಾಗೇ ಕೀಮೋಥೆರಪಿ ಇಂಜೆಕ್ಷನ್ನ ಅದ್ರ ಮೂಲಕ ಕೊಡ್ತೀವಿ. ಅದ್ರ ಮೂಲಕನೇ ನಾವು ಬ್ಲಡ್ ಸ್ಯಾಂಪ್ಲಿಂಗ್ ಕೂಡ ಮಾಡಬಹುದು, ಪ್ರತಿಯೊಂದು ಕೀಮೋಥೆರಪಿ ಮೆಡಿಸಿನ್ ಕೂಡ ಅಡ್ಮಿನಿಸ್ಟರ್ ಮಾಡಬಹುದು, ಹಾಗೂ ಬ್ಲಡ್ ಪ್ರಾಡಕ್ಟ್. ಮಕ್ಕಳಲ್ಲಿ ಏನಾಗುತ್ತೆ, ಕೀಮೋಥೆರಪಿ ನಡೀತಾ ಇರಬೇಕಾದ್ರೆ ಮಕ್ಕಳಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ಆ ಮೂಲಕನೇ ಕೊಡ್ಬೋದು. ಮಕ್ಕಳಲ್ಲಿ ಎಷ್ಟು ನಾವು ಕಡಿಮೆ ಪೇನ್ಫುಲ್ ಪ್ರೊಸೀಜರ್ ಆಗಿ ಅವ್ರಿಗೆ ಒಂಥರ, ಸೊ ಮಕ್ಕಳು ಈಗ ಹಾಸ್ಪಿಟ್ಲಿಗೆ ಬಂದರೆ ಅವ್ರಿಗೆ ಆಸ್ಪತ್ರೆ ಅಂತ ಅನಿಸ್ಬಾರ್ದು. ಸೊ ಅವ್ರು ಯಾಕೆ ಅಂತಂದರೆ ಅವ್ರ ಟ್ರೀಟ್ಮೆಂಟ್ ತುಂಬ ಲಾಂಗ್ ಇರುತ್ತೆ. ಸೊ ಅಥವಾ ಏನರ ಮಂತ್ಸ್ ಟುಗೆದರ್ ಆರ್ ಇಯರ್ಸ್ ಟುಗೆದರ್ ಇರುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ ಅಂದರೆ ಅದ್ರದ್ದು ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ 2.5 years. ಸೊ ಮೊದಲು ಒಂದು 6-8 ತಿಂಗಳವರೆಗೂ ಅವ್ರಿಗೆ ಜಾಸ್ತಿ ಇಂಟೆನ್ಸ್ ಕೀಮೋಥೆರಪಿ ಅಂತ ಹೇಳ್ತೀವಿ, ಅದನ್ನು ಕೊಡ್ತೀವಿ. ನಂತರ 2 ವರ್ಷದವರೆಗೂ ಅವರು ಸಿಂಪಲ್ ಮೆಡಿಸನ್ ಮೂಲಕ ಇರ್ತಾರೆ. ಸೊ ಇದು ಒಂದು ನಾನು ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೇಳಿದೆ. ಸೊ ನೆಕ್ಸ್ಟ್ ಈಗ ಬ್ರೈನ್ ಟ್ಯೂಮರ್ಗೆ ಬಂದರೆ ಪ್ರೈಮರಿ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ಬ್ರೈನ್ ಟ್ಯೂಮರ್ಗೆ ಸರ್ಜರಿ ಆಗಬೇಕು. ನ್ಯೂರೋ ಸರ್ಜರಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ಅದನ್ನು ಮಾಸ್ ಅಂತಾರೆ, ಗಡ್ಡೆ ಇರುತ್ತೆ ಅದನ್ನು ತೆಗೆದು ಬಿಡೋದು. ಸೊ ಮಿಕ್ಕಿದ್ದು ಪಾರ್ಟ್ಗೆ ಅಂದರೆ ಮಿಕ್ ಪೂರ್ತಿ ತೆಗಿಯೋಕೆ ಆಗದೇ ಇದ್ರೆ ನಾವು ಆಗ ಕೀಮೋಥೆರಪಿ ಕೊಡ್ತೀವಿ, ಹಾಗೂ ರೇಡಿಯೇಷನ್ ಕೊಡಬೇಕಾಗತ್ತೆ ಬ್ರೈನ್ ಟ್ಯೂಮರ್ಗೆ. ಓಕೆ, ಸೊ ನೆಕ್ಸ್ಟ್ ಈಗ ಲಿಂಫೋಮಾ ಅಂತ ಹೇಳಿದೆ ನಾನು, ಥರ್ಡ್ ಮೋಸ್ಟ್ ಕಾಮನ್ ಕ್ಯಾನ್ಸರು. ಅದರಲ್ಲಿ ನಾವು ಮೋಸ್ಟ್ ಆಫ್ ಅದರಲ್ಲಿ ಕೂಡ ಕೀಮೋಥೆರಪಿ ಕೊಡೋದು. ಕೆಲವೊಬ್ಬರಿಗೆ ಸ್ಟೇಜ್ 4 ಅಥವಾ ಲೇಟ್ ಸ್ಟೇಜಲ್ಲಿ ಅಥವಾ ಬೇರೆ ಕಡೆ ತುಂಬ ಜಾಗದಲ್ಲಿ ಸ್ಪ್ರೆಡ್ ಆಗಿಬಿಟ್ಟಿದೆ ನಮಗೆ ಅಂದರೆ ಕೀಮೋಥೆರಪಿಯಿಂದ ಇದು ಆಗ್ತಾ ಇಲ್ಲ ಅಂದಾಗ ಮಾತ್ರ ರೇಡಿಯೇಷನ್ ಕೊಡ್ತಾರೆ. ಸೊ ಯೂಶ್ವಲಿ ಮಕ್ಕಳು 3 ವರ್ಷಕ್ಕಿಂತ ಕಡಿಮೆ ಮಕ್ಕಳಲ್ಲಿ ನಾವು ರೇಡಿಯೇಷನ್ ಅವಾಯ್ಡ್ ಮಾಡ್ತೀವಿ. ಯಾಕಂದರೆ ಇದು ತುಂಬ ರ್ಯಾಪಿಡ್ ಗ್ರೋತ್ ಪೀರಿಯಡ್ ಅಂಟಿಲ್ 3 years. ಯಾಕಂದರೆ ಬ್ರೈನ್ ಎಲ್ಲ ಡೆವಲಪ್ ಆಗುತ್ತೆ, ರೇಡಿಯೇಷನ್ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಅಂತ ನಾವು ಅದನ್ನೆಲ್ಲ ಈ ಮಕ್ಕಳಲ್ಲಿ ನಾವು ಇನ್ನೂ ಸ್ಪೆಷಲ್ ಕೇರ್ ಏನು ತೊಗೊಳ್ಬೇಕಾಗತ್ತೆ ಅಂದರೆ ಬೆಳವಣಿಗೆ. ಮಕ್ಕಳು ಬೆಳೀತಾ ಇರ್ತಾರೆ, ವಯಸ್ಕರಲ್ಲಿ ಆಗಲೇ ಒಂದು ಗ್ರೋತ್ ಒಂದು ಆಗೋಗ್ಬಿಟ್ಟಿರುತ್ತೆ. ಅಂದರೆ ನಾವು ಏನು ದೊಡ್ಡವರಲ್ಲಿ ಆಗೋದು ಅಂದರೆ ವಯಸ್ಕರಲ್ಲಿ ಸೆಲ್ ನಂಬರ್ ಜಾಸ್ತಿ ಆಗುತ್ತೆ, ಬೆಳವಣಿಗೆ ಏನೂ ಆಗೋದಿಲ್ಲ. ಓಕೆ, 18 ಇಯರ್ಸ್ವರೆಗೂ ಮ್ಯಾಕ್ಸಿಮಮ್ ಗ್ರೋತ್ ಆಗುತ್ತೆ. ಸೊ ಅದಕ್ಕೆ ಈಗ ವಿತ್ ಅಡ್ವಾನ್ಸ್ಮೆಂಟ್ ಇನ್ ಮೆಡಿಕಲ್ ಫೀಲ್ಡ್, ಸೊ ಮೋಸ್ಟ್ ಆಫ್ ದಿ ಕ್ಯಾನ್ಸರ್ಸ್ ವಿ ಕ್ಯಾನ್ ಕ್ಯೂರ್. ಅದಕ್ಕೆ ನಾವು ಈಗ ನಮ್ಮದು ಶಿಫ್ಟ್, ಮೊದಲೇನಿತ್ತು ನಮ್ಮದು ಮೇನ್ ಏಮು ಕ್ಯೂರ್ ಮಾಡೋದಿತ್ತು, ಈಗ ಕ್ಯೂರ್ ಮಾಡೋದ್ರ ಜೊತೆಗೆ ಅವ್ರ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಏನಿದೆ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದು, ಅವಾಯ್ಡ್ ಮಾಡೋದು. ಯಾಕಂತಂದರೆ ಈ ಮಕ್ಕಳು ಒನ್ಸ್ ದೇ ಆರ್ ಕ್ಯೂರ್ಡ್ ಫ್ರಮ್ ದ ಡಿಸೀಸ್, ದೇ ಕೆನ್ ಲಿವ್ ನಾರ್ಮಲ್ ಲೈಫ್ ಲೈಕ್ ಎನಿ ಅದರ್ ಕಿಡ್ಸ್ ಥರ. ಸೊ ಈಗ ನಾನು ಹೇಳಿದೆ ನಿಮಗೆ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಹೇಳಿದೆ, ಬ್ರೈನ್ ಟ್ಯೂಮರ್ ಬಗ್ಗೆ ಹೇಳಿದೆ, ನಂತರ
ಲಿಂಫೋಮಾ ಬಗ್ಗೆ ಹೇಳಿದೆ. ಅದನ್ನು ಆದ ನಂತರ ಈಗ ಬೇರೆ ಟ್ಯೂಮರ್, ಈಗ ಬೋನ್ ಟ್ಯೂಮರ್ ಆಗಿರ್ಬೋದು ಅಥವಾ ಮಸಲ್ನಿಂದ ಬರ್ತಕ್ಕಂಥ ಟ್ಯೂಮರ್ ಆಗಿರ್ಬೋದು ಅಥವಾ ಬೇರೆದು ಈಗ ಕಿಡ್ನಿ ಟ್ಯೂಮರ್ ಆಗಿರ್ಬೋದು, ಇದು ಎಲ್ಲದರಲ್ಲೂ ಪ್ರೈಮರಿ ಮೋಡ್ ಅಂತಂದರೆ ಸರ್ಜರಿ ಮಾಡ್ತೀವಿ ನಾವು. ಸರ್ಜರಿ ಅಥವಾ ಈಗ ತುಂಬ ದೊಡ್ಡದಿದೆ ಗಡ್ಡೆ, ಆಪರೇಟ್ ಮಾಡೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಆಗ ನಾವು ಕೀಮೋಥೆರಪಿ ಕೊಡ್ತೀವಿ. ಕೀಮೋಥೆರಪಿ ಕೊಟ್ಟಾಗ ಅದರ ಸೈಜ್ ರೆಡ್ಯೂಸ್ ಆಗುತ್ತೆ, ಸೊ ದಟ್ ಆಪರೇಷನ್ ಮಾಡೋದ್ರಿಂದ ಅದರದ್ದು ಸೈಡ್ ಎಫೆಕ್ಟ್ಸ್ ಎಲ್ಲ ಮಿನಿಮಲ್ ವಿತ್ ಡಿಫಾರ್ಮಿಟೀಸ್ ಅಥವಾ ಮಿನಿಮಲ್ ಸೈಡ್ ಎಫೆಕ್ಟ್ಸ್ ಸರ್ಜರಿನ ಏನಂತ ಹೇಳ್ತಾರೆ ಸೇಫ್ ಆಗಿ ಮಾಡಬಹುದು. ಸೊ ಹಾಗೆ ಆ ಟೈಮಲ್ಲಿ ಸರ್ ಸ್ವಲ್ಪ ಕೀಮೋಥೆರಪಿ ಕೊಡ್ತೀವಿ, ಮೇ ಬಿ ಒಂದು 6 ವೀಕ್ಸ್ ಅಥವಾ 8 ವೀಕ್ಸ್ ಹತ್ರ ಕೀಮೋ ಕೊಟ್ಬಿಟ್ಟು ನಂತರ ಸರ್ಜರಿ ಮಾಡ್ತೀವಿ. ಇಲ್ಲ ಡೈರೆಕ್ಟಾಗಿ ಅದನ್ನು ಟ್ಯೂಮರ್ನ ಆಪರೇಟ್ ಮಾಡೋದಿದ್ರೆ ಅದನ್ನು ಆಪರೇಟ್ ಮಾಡಿಬಿಟ್ಟು ನಂತರ ಕೀಮೋ ಬೇಕಾಗಿದ್ರೆ ಸ್ಟೇಜ್ ಪ್ರಕಾರ, ಅಂದರೆ ಈಗ ಅರ್ಲಿ ಸ್ಟೇಜಲ್ಲಿದ್ದರೆ ಓನ್ಲಿ ಸರ್ಜರಿ ಬೇಕಾಗುತ್ತೆ, ಬೇರೆ ಸ್ಟೇಜ್ ಜಾಸ್ತಿ ಆದಂಗೆಲ್ಲನೂ ಸೊ ಕೀಮೋಥೆರಪಿನೂ ಬೇಕಾಗುತ್ತೆ, ನಂತರ ಸರ್ಜರಿನೂ ಬೇಕಾಗುತ್ತೆ, ರೇಡಿಯೇಷನ್ ಅದು ಪ್ಲಸ್ ಆರ್ ಮೈನಸ್ ಬೇಕಾಗಬಹುದು. ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡಾಗ ಶೇಕಡ ಎಷ್ಟು ಗುಣಮುಖರ ಆಗುತ್ತೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಬರುತ್ತೆ. ಯಾಕಂದ್ರೆ 100% ಗುಣಮುಖರ ಆಗುತ್ತೆ ಅಂತ ಯಾರು ಕೂಡ ಆಶಾಸ್ಕೊಳಕ್ ಸಾಧ್ಯ ಇಲ್ಲ. ಅದು ಮಿರಾಕಲ್ ಆಗಿರ್ಬೋದು ಅಥವಾ ಸಮಥಿಂಗ್ ಫೇತ್ ಅಂತ ಕೂಡ ಅನ್ಕೊಳ್ತಾರೆ. ಸೊ ಈ ಮಕ್ಕಳಲ್ಲಿ ಚಿಕಿತ್ಸಾ ವಿಧಾನಗಳನ್ನೆಲ್ಲ ಪಡ್ಕೊಂಡಂತಲ್ಲಿ ಗುಣಮುಖರಾಗುವಂತಹ ಶೇಕಡ ಎಷ್ಟು ಸಕ್ಸಸ್ಫುಲ್ ಇದೆ? ಸೊ ನೋಡಿ, ಇವಾಗ ಅಂದ್ರೆ ಇದು ಒಂಥರ, ಸೊ ನಾನು ಹೇಳೋದು ಏನು ಅಂತಾರೆ, ಈಗ ನಮ್ಮ ದೇಶದಲ್ಲಿ ಸೊ ವಿ ಫಾಲ್ ಅಂಡರ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರಿ ಇಂಡಿಯಾ ಬರೋದು. ಸೊ ಹೈ ಇನ್ಕಮ್ ಕಂಟ್ರೀಸಲ್ಲಿ ಮೆಜಾರಿಟಿ ಅಂದರೆ 80% ಆಫ್ ದಿ ಕ್ಯಾನ್ಸರ್ ಕ್ಯೂರಬಲ್ ಇನ್ ಚಿಲ್ಡ್ರನ್. ಸೊ ದುರಾದೃಷ್ಟವಶಾತ್ ನಮ್ಮ ಕಂಟ್ರಿಯಲ್ಲಿ ನಾವು ಓನ್ಲಿ 15-45% ಕ್ಯಾನ್ಸರ್ಸ್ ಮಾತ್ರ ಕ್ಯೂರ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು. ಇದೆಲ್ಲ ನಾನು ಕೋಟ್ ಮಾಡ್ತಾ ಇರೋದು WHO ಸ್ಟ್ಯಾಟಿಸ್ಟಿಕ್ಸ್. ಹೌದು. ಸೊ ಯಾಕೆ ಈ ವ್ಯತ್ಯಾಸ? ಸೊ ಅದೇ ನೀವು ಹೇಳಿದ್ರಲ್ಲ, ಕ್ಲೋಸ್ ದ ಇದು ಗ್ಯಾಪ್, ನಾವು ಏನು ಇದನ್ನು ಮಾಡ್ಬಿಡ್ಬೋದು, ಯಾಕೆ ಈ ಥರ ಅಷ್ಟು ರೀಚ್ ಆಗ್ತಾ ಇಲ್ಲ ಅಂದರೆ, ಒಂದು ನಮ್ಮ ಕಂಟ್ರಿಯಲ್ಲಿ ರಿಸೋರ್ಸ್ ಕನ್ಸ್ಟ್ರೇಂಟ್ ಇದೆ. ಅಂದರೆ ಒಂದು ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ, ಒಂದು ರಿಸೋರ್ಸ್ ಕನ್ಸ್ಟ್ರೇಂಟ್ ಏನಂದರೆ ಈ ಸ್ಪೆಷಲಿಸ್ಟ್ ಎಲ್ಲ ಅವೈಲಬಲ್ ಇರೋದು ಈಗ ಸದ್ಯದ ಮಟ್ಟಿಗೆ ಅಂತಂದರೆ ಮೆಟ್ರೋಪಾಲಿಟನ್ ಸಿಟೀಸಲ್ಲೇ ಅಥವಾ ಸಿಟೀಸಲ್ಲಿ ಅವ್ರಿಗೆ ರೀಚೇ ಆಗೋದಿಲ್ಲ, ಒಂದು ರಿಸೋರ್ಸ್ ಗೊತ್ತಾಗೋದಿಲ್ಲ. ಇದು ಒಂದು, ಇನ್ನೊಂದು ಫೈನಾನ್ಷಿಯಲ್ ಬರ್ಡನ್. ಸೊ ನಮ್ಮದು ದೇಶದಲ್ಲಿ ಪ್ರೈಮರಿ ಅಂದರೆ ಲಿವಿಂಗಿಗೆ ನಾವು ಮೋಸ್ಟ್ ಜನ ಮಾಡೋದಂದರೆ ಇದು ಅಗ್ರಿಕಲ್ಚರ್ ಇರ್ಬೋದು. ಅಂದರೆ ಇನ್ನೂ ಜನ ಈಗ ವಿಲೇಜ್ಗಳಲ್ಲಿನೇ ಜಾಸ್ತಿ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಸೊ ಅವರು ಅಲ್ಲಿಂದ ಬಂದುಬಿಟ್ಟು ಅವರೆಲ್ಲ ದಿನಗೂಲಿ ಮಾಡ್ಕೊತಾ ಇರ್ಬೋದು, ಅಥವಾ ಸಿಟಿಯಲ್ಲಿದ್ದರು ಅಥವಾ ಅಲ್ಲಿ ಇದ್ದರೂ ಕೂಡ ಅವರು ಅವ್ರ ಕೆಲಸನ ಬಿಟ್ಬಿಟ್ಟು ಅವ್ರ ಮನೆ ಬಿಟ್ಟು ಸಿಟಿಯಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಈವನ್ ದೋ ಇಟ್ ಈಸ್ ಅವೈಲಬಲ್ ಫಾರ್ ಫ್ರೀ ಆಫ್ ಕಾಸ್ಟ್, ಈಗ ಕಿದ್ವಾಯಿ ಹಾಸ್ಪಿಟಲಲ್ಲಿ ಫ್ರೀ ಆಗಿ ಸಿಗುತ್ತೆ ಟ್ರೀಟ್ಮೆಂಟು. ಆದರೆ ಅಲ್ಲಿಗೆ ಹೋಗೋಕ್ಕೂ ಕೂಡ ಜನ ಹೆಸಿಟೇಟ್ ಮಾಡ್ತಾರೆ. ಸೊ ಯಾಕೆಂದರೆ ಅವ್ರ ಊರಿಂದ ಬಿಟ್ಟು ಅದೊಂದು ರಿಲೊಕೇಷನ್ ಇದೆಯಲ್ಲ, ದಟ್ ಇಸ್ ಅ ಮೇಜರ್ ಅಂದರೆ ಡ್ರಾಬ್ಯಾಕ್ ನಮ್ಮದು, ಒಂದು ರೋಡ್ ಬ್ಲಾಕ್ ನಮ್ಮ ಕಂಟ್ರಿಯಲ್ಲಿ. ಸೊ ಇನ್ನೊಂದು ಕಾರಣ ಏನು ಅಂತಂದರೆ ಈಗ ಲೇಟ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಅಂದರೆ ಸೊ ಅರ್ಲಿ ಸ್ಟೇಜಲ್ಲಿದ್ದರೆ ನಾವು ಕಂಪ್ಲೀಟಾಗಿ ಕ್ಯಾನ್ಸರ್ನ ಗುಣ ಮಾಡ್ಬೋದು, ಆದರೆ ನಮ್ಮದ್ರಲ್ಲಿ ಪತ್ತೆ ಹಚ್ಚೋದಕ್ಕೆ ಟೈಮ್ ಆಗಿಬಿಡುತ್ತೆ, ತುಂಬ ತಡ ಆಗಿಬಿಡುತ್ತೆ. ಈ ತಡದಿಂದ ಕ್ಯಾನ್ಸರ್ ಅಂದ್ರೆ ನೀವು ಅವಾಗಲೇ ಹೇಳಿದ್ರಲ್ವ, ಇದು ಇಟ್ಸ್ ರ್ಯಾಪಿಡ್ಲಿ ಡಿವೈಡಿಂಗ್ ಪ್ರೊಸೆಸ್. ಇದು ಕ್ಯಾನ್ಸರ್ ಅಂದರೆ ಸೆಲ್ಸ್, ಅದು ಈ ಜಾಗದಲ್ಲಿ ಒಂದೇ ಆರ್ಗನಲ್ಲಿ ಇದ್ದರೆ ಸೊ ಸ್ವಲ್ಪ ದಿನದಲ್ಲಿನೇ ಪೂರ್ತಿ ದೇಹದಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಯಾವಾಗ ನಾವು ಒಂದು ಆರ್ಗನ್ಗೆ ಲಿಮಿಟೆಡ್ ಆಗಿದ್ದಾಗ ಕ್ಯೂರ್ ಮಾಡೋದು ಸುಲಭ. ಸೊ ಅದು ಪೂರ್ತಿ ದೇಹದಲ್ಲಿ ಸ್ಪ್ರೆಡ್ ಆದಾಗ ನಮಗೆ Stage 4 ಅಂತ ಏನು ಹೇಳ್ತೀವಿ, ಆ ಕ್ಯೂರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದು ಇದೆಲ್ಲದರಿಂದ ನಾನು ಈಗ ನಮ್ಮ ದೇಶದಲ್ಲಿ ಕೂಡ ಇದ್ರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಯಾಕಂತಂದರೆ ಈಗ ಆಂಕೋಲಜಿಸ್ಟ್ ಅಥವಾ ಪಿಡಿಯಾಟ್ರಿಕ್ ಅಂದರೆ ಡೆಡಿಕೇಟೆಡ್ ಪೀಪಲ್ ಬರ್ತಾ ಇದ್ದಾರೆ. ಸೊ ಅವರಿಂದ ನಮ್ಮ ದೇಶದಲ್ಲಿ ಕೂಡ ಅದು ವಿ ಆರ್ ಜಸ್ಟ್ ಟ್ರೈಂಗ್ ಟು ಬ್ರಿಡ್ ದಟ್ ಗ್ಯಾಪ್. ಸೊ ಅದನ್ನು ಮುಗಿಸ್ಕೊಂಡು ಆಸ್ ಫಾರ್ ಆಸ್ ಪಾಸಿಬಲ್. ಸೊ ಅದರಿಂದ ಈಗ ನಮ್ದ್ರಲ್ಲಿ ಕೂಡ ಇಂಪ್ರೂವ್ ಮಾಡ್ತಾ ಇದ್ದೀವಿ, ಅಂದರೆ ಫೆಸಿಲಿಟಿ ಕೇರ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ, ಡೆಡಿಕೇಟೆಡ್ ಪೀಪಲ್ ಇದ್ದಾರೆ. ಸೊ ಇದರಿಂದ ಅಪ್ಗ್ರೇಡ್ ಆಗ್ತಾ ಇದೆ. ಸ್ತ್ರೀ ರೋಗ ಅಂದ್ರೆ ಸ್ತ್ರೀಯರಲ್ಲೂ ಕೂಡ ಹೆಚ್ಚಾಗಿ ಕ್ಯಾನ್ಸರ್ಗಳು ಪತ್ತೆ ಆಗ್ತಾ ಇರುವಂತದ್ದು, ಹಾಗಾಗಿ ಈ ಸ್ತ್ರೀ ರೋಗ ಕ್ಯಾನ್ಸರ್ ಅಂದ್ರೆ ಎಷ್ಟು ಮಟ್ಟಿಗೆ ಇದನ್ನ ನಾವು ತಡೆಗಟ್ಟಬಹುದಾಗಿದೆ? ಸೊ ಈಗ ಭಾರತದ ಮಹಿಳೆಯರಲ್ಲಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಎರಡನೇದು ಸರ್ವೈಕಲ್ ಕ್ಯಾನ್ಸರ್, ಇದು ತುಂಬಾ ಮೋಸ್ಟ್ ಕಾಮನ್. ಸ್ತ್ರೀ ರೋಗ ಅಂತಂದರೆ ಇದು ಸ್ಪೆಸಿಫಿಕಲಿ ಈಗ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮ್ ಏನು ಮಹಿಳೆಯರಲ್ಲಿರ್ತದೆ, ಗರ್ಭಕೋಶ, ಗರ್ಭಕಂಠ ಮತ್ತು ಅಂಡಾಶಯ. ಸೊ ಈ ಕ್ಯಾನ್ಸರ್ಗಳಲ್ಲಿ ಸ್ತ್ರೀ ರೋಗದ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಈಗ ಬೇರೆ ದೇಶಗಳಲ್ಲಿ ಒಂದು ವ್ಯಾಕ್ಸಿನ್ ಈಗ ಸರ್ವೈಕಲ್ ಕ್ಯಾನ್ಸರ್ಗೆ ಅಥವಾ ಗರ್ಭಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ, ನಮ್ಮಲ್ಲೂ ಕೂಡ ಅವೈಲಬಲ್ ಇದೆ. ಬಟ್ ನಮ್ಮಲ್ಲಿ ಎಜುಕೇಷನ್ ಇಲ್ಲದೆ ಇರೋದ್ರಿಂದ, ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಅದನ್ನು ಹೆಚ್ಚಿನ ಜನ ತಗೊತಾ ಇಲ್ಲ. ಸೊ ಈಗ ನಮ್ಮಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಇರುವಂಥದ್ದನ್ನ ನಾವು ಖಂಡಿತ ಅದನ್ನ ಇನ್ನೂ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡೋ ಚಾನ್ಸಸ್ ಇದೆ. ಸೊ ಅವೇರ್ನೆಸ್ ಅಂತಂದ್ರೆ ಒಂದು, ಈಗ ಈ ಕ್ಯಾನ್ಸರ್ದು ವ್ಯಾಕ್ಸಿನ್ ಇದೆ,
ಅದನ್ನು ನಾವು ಮಕ್ಕಳಲ್ಲಿ ಅಂದರೆ ಈಗ 13-23 ವರ್ಷ ವಯಸ್ಸಿನ ಮಕ್ಕಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಹಾಕಿಸ್ಬೇಕು. ಅದಾದ ಈಗ 35-45 ಆದಮೇಲೆ ಹಾಕಿಸಿದ್ರೆ ಪ್ರಯೋಜನ ಇಲ್ಲ. ಸೊ ಈ ವ್ಯಾಕ್ಸಿನನ್ನು ಹಾಕಿಸ್ಬೇಕು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದಾದಮೇಲೆ ಗೊತ್ತಾಗಿ ಅದನ್ನು ಹಾಕಿಸಿದ್ರೆ ಪ್ರಯೋಜನ ಇಲ್ಲ. ಒಂದು ಸಲ ಕ್ಯಾನ್ಸರ್ ಬಂದ ಮೇಲೆ ಹಾಕಿಸಿದ್ರೆ ಪ್ರಯೋಜನ ಇಲ್ಲ. ಈಗ ಕೋವಿಡ್ಗೆ ಹೇಗೆ ನಾವು ವ್ಯಾಕ್ಸಿನ್ ಹಾಕಿಸ್ತೀವಿ ಅದು ಬರೋದಕ್ಕಿಂತ ಮುಂಚೆ ಹಾಕಿಸ್ಬೇಕು. ಸೊ ಹಾಗೆ ಇದನ್ನು ಸಹ 13-23 ವಯಸ್ಸಿನ ಮಕ್ಕಳಲ್ಲಿ ನಾವು ಹಾಕಿಸಿದ್ರೆ ಗರ್ಭಕಂಠದ ಕ್ಯಾನ್ಸರ್ ಅವಾಯ್ಡ್ ಬರೋದನ್ನು ಮೋರ್ ದೆನ್ 90% ಸ್ಟಾಪ್ ಮಾಡ್ಬೋದು. ಜೊತೆಗೆ ಈ ಗರ್ಭಕಂಠದ ಕ್ಯಾನ್ಸರ್ ಏನಂತಂದರೆ ತುಂಬ ಟೈಮ್ ಕೊಡುತ್ತೆ ನಮಗೆ ಡಯಾಗ್ನೋಸ್ ಮಾಡೋದಕ್ಕೆ, ಅಂದರೆ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ಟುಗೆದರ್. ಸೊ ಅದು ಕ್ಯಾನ್ಸರ್ ಆಗೋದಕ್ಕಿಂತ ಮುಂಚೆನೆ ಒಂದು ಅಟ್ಲೀಸ್ಟ್ ಒಂದು 3-5 ವರ್ಷ ಮುಂಚೆನೆ ನಾವು ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಬಟ್ ಅದಕ್ಕೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂದರೆ ರೆಗ್ಯುಲರ್ ಪ್ಯಾಪ್ ಸ್ಮಿಯರ್ ಚೆಕಪ್, ಒಂದು ಸಿಂಪಲ್ ಚೆಕಪ್, ರೆಗ್ಯುಲರ್ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಮಾಡುವಂಥ ಚೆಕಪ್. ಅದು 2 ನಿಮಿಷದ ಪ್ರೊಸೀಜರು, 10 ನಿಮಿಷದಲ್ಲಿ ರಿಪೋರ್ಟ್ ಬರುವಂಥದ್ದು. ಬಟ್ ಅವೇರ್ನೆಸ್ ಇಲ್ಲದೆ ಇರೋ ಕಾರಣದಿಂದ ಇದು ಸ್ಕ್ರೀನಿಂಗ್ ಮಾಡಿಸ್ತಾ ಇಲ್ಲ. ನಮ್ಮ ಹತ್ರ ಅವರು ಬರುವಾಗ ಆಲ್ಮೋಸ್ಟ್ ಅವರು ಅದು 3rd stage ಅಲ್ಲಿರ್ತಾರೆ, 4th stage ಅಲ್ಲಿರ್ತಾರೆ. ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಅಂತಂದರೆ ನಾವು ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡುವಂಥ ಒಂದು ಕ್ಯಾನ್ಸರ್, ಒಂದು ವ್ಯಾಕ್ಸಿನ್ ಹಾಕೋದ್ರಿಂದ ಮತ್ತು ಇನ್ನೊಂದು ಸ್ಕ್ರೀನಿಂಗ್ ಮಾಡೋದ್ರಿಂದ. ಕ್ಯಾನ್ಸರಲ್ಲಿ ಒಂದು ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಇರುತ್ತೆ, ಅಂದರೆ ಈಗ ಕ್ಯಾನ್ಸರ್ ಆಗೋದಕ್ಕಿಂತ ಮುಂಚೆ ನಮಗೆ ಅದು ಲಕ್ಷಣಗಳು ಗೊತ್ತಾಗ್ಬಿಡುತ್ತೆ ಈಗ ಇದರಲ್ಲಿ ಕ್ಯಾನ್ಸರ್ ಆಗುತ್ತೆ ಅಂತ. ಸೊ ಆ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡಿದ್ರೆ ಟ್ರೀಟ್ಮೆಂಟ್ ವಿಲ್ ಬಿ ವೆರಿ ಸಿಂಪಲ್. ಒಂದು ಸಿಂಪಲ್ ಸರ್ಜರಿ ಮಾಡಿದ್ರೆ ಸಾಕಾಗ್ತದೆ, ಬೇರೆ ಏನೂ ಬೇಕಾಗಿರೋದಿಲ್ಲ, ಕೀಮೋಥೆರಪಿ ರೇಡಿಯೇಷನ್ ಏನೂ ಬೇಕಾಗುತ್ತಿಲ್ಲ. ಬಟ್ ನಮ್ಮಲ್ಲಿ ಈ ಸ್ಕ್ರೀನಿಂಗ್ ಆಗಲಿ ಅಥವಾ ವ್ಯಾಕ್ಸಿನ್ಗೆ ಆಗಲಿ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ನಂಬರ್ಸ್ ಜಾಸ್ತಿ ಇದೆ. ಅಂದರೆ ಈಗ ಸರ್ವೈಕಲ್ ಕ್ಯಾನ್ಸರ್, ಈಗ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಪ್ರಿವೆಂಟ್ ಮಾಡೋದಕ್ಕಾಗೋದಿಲ್ಲ, ಬಟ್ ಡಯಾಗ್ನೋಸ್ ಅರ್ಲಿ ಮಾಡ್ಬೋದು. ಬಟ್ ಸರ್ವೈಕಲ್ ಕ್ಯಾನ್ಸರ್ ಏನಿದೆ ಅದು ದಟ್ ಈಸ್ ಪ್ರಿವೆಂಟಬಲ್ ಕ್ಯಾನ್ಸರ್, ಪ್ರಿವೆಂಟ್ ನಾವು ಅದನ್ನು ಖಂಡಿತ ತಡೆಗಟ್ಬೋದು. ಅದು ಬಿಟ್ಟರೆ ಈಗ ಅಂಡಾಶಯದ ಕ್ಯಾನ್ಸರ್ ಆಗಲಿ ಅಥವಾ ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಟುವ ಸಾಧ್ಯತೆ ಇಲ್ಲ, ಬಟ್ ಬೇಗ ನಾವು ಪಿಕ್ ಮಾಡ್ಬೋದು. ಅಂದರೆ ಈಗ ಸಿಂಪ್ಟಮ್ಸ್ ಹಿಂಗೆ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ, ಈಗ ಮುಟ್ಟು ನಿಂತ ಮಹಿಳೆಯರಲ್ಲಿ ಬ್ಲೀಡಿಂಗ್ ಆಗುವಂಥದ್ದು, ಬಿಳಿ ಬಟ್ಟೆ ಬಾರಿ ಬಾರಿ ಆಗುವಂಥದ್ದು, ಹೊಟ್ಟೆ ಕಿಬ್ಬೊಟ್ಟೆಯಲ್ಲಿ ನೋವು ಬರುವಂಥದ್ದು, ಇದನ್ನೆಲ್ಲ ಯೂಶ್ವಲಿ ಹೆಂಗಸರು ನೆಗ್ಲೆಕ್ಟ್ ಮಾಡ್ತಾರೆ, ಅವರ ನಾರ್ಮಲ್ ಡೇ ಟು ಡೇ ಇದರಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ. ನೆಗ್ಲೆಕ್ಟ್ ಮಾಡಿದ್ರೆ ಒಂದು ಸಿಂಪಲ್ ಅಲ್ಟ್ರಾಸೌಂಡ್, ಒಂದು ಪ್ಯಾಪ್ ಸ್ಮಿಯರ್, ಇಷ್ಟೇ ಬೇಸಿಕ್ ಟೆಸ್ಟ್ ಮಾಡಿಸಿದ್ರೇ ಡಯಾಗ್ನೋಸ್ ಆಗೋ ಚಾನ್ಸಸ್ ಇದೆ. ಸೊ ಅರ್ಲಿ ಸ್ಟೇಜಲ್ಲಿ ಡಯಾಗ್ನೋಸ್ ಆದರೆ ಸಣ್ಣ ಸರ್ಜರಿ ಆ್ಯಂಡ್ ದೇ ವಿಲ್ ಬಿ ರೆಡಿ ಟು ಗೋ. ಅದು ಲೇಟ್ ಮಾಡಿದಷ್ಟು ಅದಕ್ಕೆ ನಾವು ಕೀಮೋಥೆರಪಿ ಆ್ಯಡ್ ಮಾಡಬೇಕಾಗತ್ತೆ, ರೇಡಿಯೇಷನ್ ಟ್ರೀಟ್ಮೆಂಟ್ ಆ್ಯಡ್ ಮಾಡಬೇಕಾಗತ್ತೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗ್ತದೆ ಅದ್ರದ್ದು ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈಗ ಸ್ತ್ರೀ ರೋಗ ಕ್ಯಾನ್ಸರ್ ಅಂತಂದರೆ ಅದರಲ್ಲಿ ಇಟ್ ಈಸ್ ವೆರಿ ಪ್ರಿವೆಂಟಬಲ್ ಆ್ಯಂಡ್ ಈಸಿಲಿ ಟ್ರೀಟಬಲ್ ಕ್ಯಾನ್ಸರ್. ಬೇರೆ ಕ್ಯಾನ್ಸರ್ಗೆ ಕಂಪೇರ್ ಮಾಡಿದ್ರೆ ಸಕ್ಸಸ್ ರೇಟ್ಸ್ ಆಲ್ಸೋ ವೆರಿ ಗುಡ್. ಈಗ ನಾವು ಲಂಗ್ ಕ್ಯಾನ್ಸರ್ ತೊಗೊಂಡ್ರೆ ಅಥವಾ ಪ್ಯಾಂಕ್ರಿಯಸ್ ಕ್ಯಾನ್ಸರ್ ತೊಗೊಂಡ್ರೆ ಸಕ್ಸಸ್ ರೇಟ್ಸ್ ತುಂಬ ಕಡಿಮೆ. ಅಂದರೆ ನಾವು ಈವನ್ ಹೇಳ್ತೀವಿ ಈಗ ಲಂಗ್ ಕ್ಯಾನ್ಸರ್ ಅಥವಾ ಪ್ಯಾಂಕ್ರಿಯಸ್ ಕ್ಯಾನ್ಸರಲ್ಲಿ 50% ಕೂಡ ಸಕ್ಸಸ್ ಆಗೋದಿಲ್ಲ ಡಿಸ್ಪೈಟ್ ನಾವು ಟ್ರೀಟ್ಮೆಂಟ್ ಮಾಡಿದ್ರು, ಯಾಕೆಂದರೆ ಅದು ಅಗ್ರೆಸಿವ್ ಇರುತ್ತೆ, ಬೇಗ ಸ್ಪ್ರೆಡ್ ಆಗ್ತದೆ. ಸ್ತ್ರೀ ರೋಗ ಕ್ಯಾನ್ಸರಲ್ಲಿ ನೀವು ಅರ್ಲಿ ಫಸ್ಟ್ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡಿದ್ರೆ ಮೋರ್ ದೆನ್ 90% ಕ್ಯೂರ್ಡ್ ಫಾರ್ ಲೈಫ್. ಸೊ ದೇ ಆರ್ ಕ್ಯೂರ್ಡ್ ಫಾರ್ ಲೈಫ್. ಸೊ ಅದನ್ನ ಜನಗಳಿಗೆ ಅವೇರ್ನೆಸ್ ತರಬೇಕು. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಏನಾ ಪ್ರಮುಖವಾಗಿ ನೋಡೋದಾದ್ರೆ ಮೈಸೂರು ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಆರೋಗ್ಯ ವಿಚಾರದಲ್ಲಿ ಬರೋದಾದ್ರೆ ಸದ್ಯ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ಗೆ ಕುರಿತಾದಂತೆ ಸಮಗ್ರ ಆರೋಗ್ಯ ಕೇಂದ್ರ ಏನಿದೆ, ಯಾವೆಲ್ಲ ರೀತಿಯ ಉತ್ತಮವಾದಂಥ ಚಿಕಿತ್ಸಾ ವಿಧಾನಗಳು ಲಭ್ಯವಿದೆ? ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗಬೇಕಪ್ಪ, ಯಾವ ಹಾಸ್ಪಿಟ್ಲಿಗೆ ಹೋಗಬೇಕು, ಮೋಡ್ ಆಫ್ ಟ್ರೀಟ್ಮೆಂಟ್ ಮೈಸೂರಲ್ಲಿ ಅವೈಲೇಬಲ್ ಇದೆಯಾ ಅಂತ. ಸೊ NH ಬಗ್ಗೆ ಹೇಳೋದಾದರೆ ಯಾವೆಲ್ಲ ಟ್ರೀಟ್ಮೆಂಟ್ಸ್ ಅವೈಲೇಬಲ್ ಇದೆ? ಈಗ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ನಾನು ಆಗಲೇ ಹೇಳಿದಾಗಲೇ ಮಲ್ಟಿ ಡಿಸಿಪ್ಲಿನರಿ ಟ್ರೀಟ್ಮೆಂಟ್, ಒಬ್ಬ ನಾನು ಸರ್ಜನಿಂದ ಅಥವಾ ಇನ್ನೊಬ್ಬ ಮೆಡಿಕಲ್ ಆಂಕಾಲಜಿಸ್ಟಿಂದ ಟ್ರೀಟ್ ಆಗುವಂಥದ್ದಲ್ಲ. ಸೊ ಇಟ್ಸ್ ಅ ಟೀಮ್. ಸೊ ಟೀಮ್ ಎಫರ್ಟ್. ಈಗ ಒಂದು ಟೀಮ್ ಅಂತಂದರೆ ಇಟ್ಸ್ ಅ ಕಾಂಪ್ರಹೆನ್ಸಿವ್ ನೆಟ್ವರ್ಕ್. ಸೊ 3-4 ಜನ ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡುವಂಥ ಟ್ರೀಟ್ಮೆಂಟ್. ಇಟ್ಸ್ ನಾಟ್ ಅ ಸಿಂಪಲ್ ಥೇ, ಸುಮ್ಮನೆ ಒಂದು ಜ್ವರ ಬಂದರೆ ಮಾತ್ರ ಕೊಟ್ಟಂಗಲ್ಲ. ಸೊ ಆ ಟ್ರೀಟ್ಮೆಂಟ್ ಏನಿದೆ, ಆ ಡಿಸಿಷನ್ ಮೇಕಿಂಗ್ ಏನಿದೆ, ವೆರಿ ಇಂಪಾರ್ಟೆಂಟ್. ಟೈಮ್ಲಿ ಡಿಸಿಷನ್ ತೊಗೊಳ್ಳುವಂಥದ್ದು, ಯಾಕೆಂತಂದರೆ ಕ್ಯಾನ್ಸರ್ ಒಂದೇ ಚಾನ್ಸ್ ಕೊಡೋದು ಟ್ರೀಟ್ಮೆಂಟ್ಗೆ. ಸೊ ಈಗ ನೀವು ಫಸ್ಟ್ ಟ್ರೀಟ್ಮೆಂಟಲ್ಲಿ ಫೇಲ್ ಆಯಿತು ಅಂತಂದರೆ ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ, ಯಾಕೆಂದರೆ ವೆನ್ ಇಟ್ ಕಮ್ಸ್ ಬ್ಯಾಕ್ ಯೂಶ್ವಲಿ ಅದು ಮೋರ್ ಅಗ್ರೆಸಿವ್ ಇರುತ್ತೆ, ಮತ್ತು ಯೂಶ್ವಲಿ 4th stage ಅಲ್ಲಿ ಬರುತ್ತೆ. ಸೊ ನಮಗೆ ಆವಾಗ ಕ್ಯೂರ್ಗೆ ಆಪ್ಷನ್ ಇರೋದಿಲ್ಲ. ವೆರಿ ಫ್ಯೂ ಪೀಪಲ್ ಗೆಟ್ ಚಾನ್ಸ್ ಸೆಕೆಂಡ್ ಚಾನ್ಸ್. ಸೊ ನಾವು ಫಸ್ಟ್ ಟ್ರೀಟ್ಮೆಂಟಲ್ಲಿ ತಪ್ಪು ಮಾಡಿದೆ ಅಂತಂದರೆ ಆಗ ಅದಕ್ಕೆ ಸೆಕೆಂಡ್ ಚಾನ್ಸ್ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ. ಸೊ ಈಗ ನಮ್ಮಲ್ಲಿ ಏನಿದೆ, ವಿ ಹ್ಯಾವ್ ಆಲ್ ದ ಸ್ಪೆಷಲಿಸ್ಟ್ ಅವೈಲಬಲ್, ಸ್ಟೇಟ್ ಆಫ್ ದ ಆರ್ಟ್ ಎಕ್ವಿಪ್ಮೆಂಟ್ಸ್ ಇದೆ, ರೇಡಿಯೇಷನ್ದಾಗಲಿ, ಕೀಮೋಥೆರಪಿ ಆಗಲಿ, ಸರ್ಜರಿ ಇದಾಗಲಿ. ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಈಗ ನಾರಾಯಣ ಹಾಸ್ಪಿಟ್ಲಲ್ಲಿ ಅಂತಂದರೆ ವಿ ಹ್ಯಾವ್ ಅ ಮಲ್ಟಿ ಡಿಸಿಪ್ಲಿನರಿ ಬ್ಯಾಕಪ್. ಅಂತಂದರೆ ಈಗ
ಆಬ್ವಿಯಸ್ಲಿ ಈಗ ಕ್ಯಾನ್ಸರ್ ಬಂದಿದೆ ಅಂತ ಜೊತೆಗೆ ಅವರಿಗೆ ಹಾರ್ಟ್ ತೊಂದರೆ ಇರ್ಬೋದು, ಕಿಡ್ನಿ ತೊಂದರೆ ಇರ್ಬೋದು, ಶುಗರ್ ತೊಂದರೆ ಇರ್ಬೋದು. ಈಗ ಕ್ಯಾನ್ಸರ್ ಬಂದಿದೆ ಅಂತ ಅವರು ಒಂದು ಕ್ಯಾನ್ಸರ್ಗೆ ನಮ್ಮ ಹತ್ರ ತೋರಿಸೋದಕ್ಕೆ ಅಥವಾ ಹಾರ್ಟ್ಗೆ ಇನ್ನೊಬ್ಬರ ಹತ್ರ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಒಂದು ಅಂಡರ್ ಒನ್ ರೂಫ್ ವಿ ಹ್ಯಾವ್ ಎವ್ರಿ ಸ್ಪೆಷಾಲಿಟಿ. ಸೊ ನೀವು ಇದು ಟ್ರೀಟ್ಮೆಂಟ್ಗೆ ಬಂದಿದ್ದೀರಾ ಅಂತಂದರೆ ವಿಲ್ ಆಲ್ಸೋ ಹ್ಯಾವ್ ಆಕ್ಸೆಸ್ ಟು ಆಲ್ ಅದರ್ ಡಿಪಾರ್ಟ್ಮೆಂಟ್ಸ್. ಈಗ ಕೆಲವರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅವರಿಗೆ ನಾವು ಆಪರೇಷನ್ ಮಾಡಬೇಕು ಅಂತಂದರೆ ನಮಗೆ ಕಾರ್ಡಿಯಾಲಜಿಸ್ಟ್ ಬ್ಯಾಕಪ್ ಬೇಕು. ಸೊ ಬಿಕಾಸ್ ನನಗೆ ಈಗ ಹಾರ್ಟ್ದು ಏನೋ ತೊಂದರೆ ಆಯಿತು ಅಂದರೆ ಐ ವಿಲ್ ನಾಟ್ ನೋ ಏನು ಮಾಡಬೇಕು. ಸೊ ನನಗೆ ಕಾರ್ಡಿಯಾಲಜಿಸ್ಟ್ ಬ್ಯಾಕಪ್ ಬೇಕು. ಸೊ ದಟ್ ಈಸ್ ಅವೈಲಬಲ್ ಇನ್ ಅವರ್ ಹಾಸ್ಪಿಟಲ್. ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್, ಬಿಕಾಸ್ ಈಗ ಕ್ಯಾನ್ಸರ್ ಬರುವಂಥದ್ದು ಮೆಜಾರಿಟಿ ಏಜ್ ವಯಸ್ಕರಲ್ಲಿ. ಸೊ ವಯಸ್ಕರು ಅಂತಂದರೆ ಏನೋ ಒಂದು ತೊಂದರೆ ಇದ್ದೇ ಇರ್ತದೆ, ಅಂದರೆ ಲೈಕ್ ಹಾರ್ಟ್ ತೊಂದರೆ ಇರ್ಬೋದು, ಶುಗರ್, ಬಿ ಪಿ ಏನೋ ಒಂದು ಇರ್ಬೋದು. ಸೊ ಆಗ ನಮಗೆ ಒಂದು ಕರೆಕ್ಟ್ ಎವ್ಯಾಲ್ಯೂಯೇಷನ್ ಆಗಬೇಕು, ಕರೆಕ್ಟ್ ಮ್ಯಾನೇಜ್ಮೆಂಟ್ ಆಗಬೇಕು. ಸೊ ಈಗ ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇಲ್ಲ ಅಂತ ಓಡಿಸಿ ಕರೆಯೋದಕ್ಕಾಗೋದಿಲ್ಲ. ಸೊ ನಮ್ಮಲ್ಲಿ ಅದು ಬ್ಯಾಕಪ್ ಇರೋದ್ರಿಂದ ವಿ ಕ್ಯಾನ್ ಗಿವ್ ಮೋರ್ ಬೆಟರ್ ಕೇರ್. ಆ್ಯಂಡ್ ಸೆಕೆಂಡ್ ಥಿಂಗ್, ಈಗ ಸರ್ಜರಿ ಅಂತಂದರೆ ನಾವು ಈಗ ಕೆಲವು ಕಾಂಪ್ಲಿಕೇಟೆಡ್ ಸರ್ಜರೀಸ್ ಮಾಡ್ತೇವೆ. ಸೊ ಆಗ ನಮಗೆ ಯಾವಾಗ ಧೈರ್ಯ ಬರ್ತದೆ ಅಂದರೆ ವಿ ನೋ ದಟ್ ಲೈಕ್ ವಿ ಹ್ಯಾವ್ ಅ ಬ್ಯಾಕಪ್. ಸೊ ಈಗ ಪ್ರೊಲಾಂಗ್ ಸರ್ಜರಿ, ಈಗ ಅಂಡಾಶಯದ ಕ್ಯಾನ್ಸರ್ಗೆ ನಾವು ಹೈಪೆಕ್ ಅಂತ ಮಾಡ್ತೀವಿ, CRS ಹೈಪೆಕ್ ಅಂತ ಮಾಡ್ತೀವಿ. ಆ ಸರ್ಜರಿ ನಾವು ಅರೌಂಡ್ 8 to 12 hours ಸರ್ಜರಿ ಆಗುತ್ತೆ ಪೇಷೆಂಟ್ಗೆ. ಸೊ ಆಗ ಯಾವಾಗ ನಮಗೆ ಧೈರ್ಯ ಬರ್ತದೆ ಅಂತಂದರೆ ವಿ ಹ್ಯಾವ್ ಅ ಬ್ಯಾಕಪ್ ಅಂತಂದರೆ ಧೈರ್ಯ ಬರ್ತದೆ. ಈಗ ನನಗೆ ಯಾವುದು ಬ್ಯಾಕಪ್ ಇಲ್ಲ ಅಂದಾಗ ಐ ಡೋಂಟ್ ಟೇಕ್ ರಿಸ್ಕ್. ಬಟ್ ನಾನಾಗಲೇ ಹೇಳಿದಾಗೆ ಫಸ್ಟ್ ಚಾನ್ಸಲ್ಲಿ ನಾನು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ವಿ ಡೋಂಟ್ ಗೆಟ್ ಸೆಕೆಂಡ್ ಚಾನ್ಸ್. ಸೊ ಹ್ಯಾವಿಂಗ್ ಎ ಕಾಂಪ್ರಿಹೆನ್ಸಿವ್ ಟೀಮ್ ಆ್ಯಂಡ್ ಮಲ್ಟಿಡಿಸಿಪ್ಲಿನರಿ ಬ್ಯಾಕಪ್, ದಟ್ ಈಸ್ ವಾಟ್ ಗೆಟ್ಸ್ ಅಸ್ ಮೋರ್ ಚಾನ್ಸಸ್ ಆಟ್ ಕ್ಯೂರ್. ಅದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಹಾಗಾದರೆ NHS ಅಲ್ಲಿ ಒಂದಷ್ಟು ಸರ್ಕಾರಿ ಸೌಲಭ್ಯಗಳು ಲಭ್ಯವಿರುತ್ತೆ ಅನ್ನೋದು ಕೂಡ. ಟ್ರೀಟ್ಮೆಂಟ್ ಬಂದಾಗ ಮೋಡ್ ಆಫ್ ಟ್ರೀಟ್ಮೆಂಟ್ ಎಷ್ಟನ್ನು ಇಂಪಾರ್ಟೆಂಟ್ ಮಾಡ್ತಾರೋ, ರೇಟ್ ಆಫ್ ದ ಟ್ರೀಟ್ಮೆಂಟನ್ನು ನಾವು ಇಷ್ಟೇ ಆಗುತ್ತೆ ಹೀಗೆ ಆಗುತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ. ಆದರೆ ಈ ರೀತಿಯಾಗಿ ಕ್ಯಾನ್ಸರ್ ಅಂತ ಹೇಳಿದಾಗ ಪೀಪಲ್ ಮೈಂಡಲ್ಲಿ ಹೋಗುತ್ತೆ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ ಅನ್ಸುತ್ತೆ. ಬಿಕಾಸ್ ಇಟ್ಸ್ ಎ ಲೆಂತಿ ಪ್ರೋಸೆಸ್ ಅಂದಾಗ ಇಟ್ ಟೇಕ್ಸ್ ಮೋರ್ ಅಮೌಂಟ್ ಆಫ್ ಫೈನಾನ್ಷಿಯಲ್ ಅಂತ ಅನ್ಕೊಳ್ತಾರೆ. ಸೊ ಹೇಗೆಲ್ಲ ಸರ್ ಟ್ರೀಟ್ಮೆಂಟ್ಗೆ ಬೆನಿಫಿಷಿಯರ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಅಪ್ಲೈ ಆಗುತ್ತೆ ಹೇಗೆ? ಸೊ ಬೇಸಿಕಲಿ ಏನಂತಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಲ್ಟಿಡಿಸಿಪ್ಲಿನರಿ, ಅಂದರೆ ಮೂರು ಥರ ಟ್ರೀಟ್ಮೆಂಟ್ ಕೆಲವರಿಗೆ ಬೇಕಾಗ್ಬೋದು, ಕೆಲವರಿಗೆ ಸರ್ಜರಿ ಮಾತ್ರ ಸಾಕಾಗ್ಬೋದು. ಸೊ ಈಗ ಖರ್ಚು ವೆಚ್ಚ ಅಂತಂದರೆ ಒಂದು ನಾರಾಯಣ ಆಸ್ಪತ್ರೆಯಲ್ಲಿ ವಿ ಹ್ಯಾವ್ ದ ಕವರೇಜ್ ಆಫ್ ಆಲ್ ಗೌರ್ಮೆಂಟ್ ಸ್ಕೀಮ್ಸ್, ವೆದರ್ ಇಟ್ ಈಸ್ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಅಥವಾ ಆರೋಗ್ಯ ಭಾಗ್ಯ ಅಂದರೆ ಈಗ ಪೊಲೀಸ್ ಆಫೀಸರ್ಸ್ದು, ಜ್ಯೋತಿ ಸಂಜೀವಿನಿ ಅಂದರೆ ಟೀಚರ್ಸ್ದು. ಸೊ ಹೀಗೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ಈ ರೀತಿ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಇದ್ದಾಗ ಏನಾಗ್ತದೆ, ಖರ್ಚು ವೆಚ್ಚ ಅವ್ರಿಗೆ ಹೋಗೋದೇ ಇಲ್ಲ. ಸೊ ಪೇಷಂಟ್ ಈಗ ಒಂದು ಟೆಸ್ಟ್ಗಳಿಗೆ ಕೆಲವು ಟೆಸ್ಟ್ಗಳಿಗೆ ಟೆಸ್ಟ್ ಕೊಡಬೇಕಾಗಬಾರ್ಬೋದು. ಅದು ಬಿಟ್ಟರೆ ಈಗ ಆಪರೇಷನ್ ಆಗಲಿ, ಕೀಮೋಥೆರಪಿ ಆಗಲಿ, ಅದು ಫ್ರೀ ಆಗ್ತದೆ. ಈಗ ನಿಮ್ಮಲ್ಲಿ ಇನ್ಶೂರೆನ್ಸ್ ಇದೆ ಅಥವಾ ಒಂದು ಸರ್ವಿಸ್ ಇದೆ, ಯಾವುದೋ ಒಂದಿದೆ ಅಂತಂದರೆ ದೆನ್ ವಿ ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ಈಗ ಕೆಲವರಲ್ಲಿ ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಒಂದು ಪೇಷಂಟ್ ಹತ್ರ ದುಡ್ಡು ಇರೋದಿಲ್ಲ ಅಥವಾ ಸ್ಕೀಮಲ್ಲಿ ಅದು ಬರ್ತಾ ಇರೋದಿಲ್ಲ ಅಂತಂದರೆ, ಈಗ ತುಂಬ ಪುವರ್ ಪೇಷಂಟ್ಗೆ ವಿ ಆಲ್ಸೋ ಹೆಲ್ಪ್ ದೆಮ್. ಈಗ ಫಂಡ್ ರೈಸ್ ಮಾಡಿಸಿ ಥ್ರೂ ವೇರಿಯಸ್ ಫಂಡಿಂಗ್ಸ್ ಆ್ಯಂಡ್ ಈಗ ಡೋನರ್ಸ್ ಇರ್ತಾರೆ, ನಮಗೆ ಗೊತ್ತಿರೋ ಕೆಲವರು ಡೋನರ್ಸ್ ಇರ್ತಾರೆ. ಸೊ ವಿ ಅರೇಂಜ್ NGOs ಎಲ್ಲ ಮೀಟ್ ಮಾಡಿ, ಈಗ ಸ್ಪೆಷಲ್ ಕೇಸ್ ಸಿನಾರಿಯೋದಲ್ಲಿ ಈಗ ಒಂದು ಪೇಷಂಟ್ ಇರ್ತಾರೆ, ಅವರಿಗೆ ಯಾವುದೂ ಸ್ಕೀಮಲ್ಲಿ ಅವೈಲಬಲ್ ಇರೋಲ್ಲ, ಬಟ್ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಅಥವಾ ಕೆಲವರು ಮಿಡಲ್ ಕ್ಲಾಸ್ ಇರ್ತಾರೆ, ಅವ್ರಿಗೆ BPL ಕಾರ್ಡ್ ಇರೋದಿಲ್ಲ ಆ್ಯಂಡ್ ದೇವ್ ಆಲ್ರೆಡಿ ಸ್ಪೆಂಡ್ ಸೋ ಮಚ್ ಮನಿ ಆ್ಯಂಡ್ ಈಗ ಇನ್ನೂ ಇಲ್ಲ ಅಂತಂದಾಗ, ನಾವು ವ್ಯೂ ಟೇಕ್ ಹೆಲ್ಪ್ ಆಫ್ ದ NGOs. ಈಗ ನಮ್ಮಲ್ಲಿ ಎಷ್ಟು ಕಡಿಮೆ ಮಾಡೋದಕ್ಕೆ ಮಾಡಿ, ಜೊತೆಗೆ ಈ NGOs ಹೆಲ್ಪ್ ತೊಗೊಂಡು ದೆನ್ ವಿ ಮೇಕ್ ಶೂರ್ ದಟ್ ಟ್ರೀಟ್ಮೆಂಟ್ ಇಸ್ ಕಂಪ್ಲೀಟೆಡ್. ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡೋದಿದೆಯಲ್ಲ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಶುಡ್ ನಾಟ್ ನೆಗ್ಲೆಕ್ಟ್. ಅರ್ಧ ತೊಗೊಂಡ್ರೆ ದೇರ್ ಇಸ್ ನೋ ಬೆನಿಫಿಟ್. ಅರ್ಧ ತೊಗೊಂಡ್ರೆ ಟ್ರೀಟ್ಮೆಂಟಲ್ಲಿ ಬೆನಿಫಿಟ್ ಇಲ್ಲ. ಸೊ ನಾವು ಕಂಪ್ಲೀಟ್ ಮಾಡೋದನ್ನ ಎನ್ಶೂರ್ ಮಾಡಬೇಕು. ಸೊ ಈಗ ನಮ್ಮಲ್ಲಿ ಸೋಷಿಯಲ್ ವರ್ಕರ್ಸ್ ಇರ್ತಾರೆ, ಮೀಡಿಯಾ ಪರ್ಸನಲ್ ಇದ್ದಾರೆ, ಮಾರ್ಕೆಟಿಂಗ್ ಪೀಪಲ್ ಇದ್ದಾರೆ, ದೇ ಎನ್ಶೂರ್ ದಟ್ ಯು ಕಂಪ್ಲೀಟ್ ದ ಟ್ರೀಟ್ಮೆಂಟ್. ಈಗ ಅದು ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ವಿ ಹೆಲ್ಪ್ ಯು ರಿಗಾರ್ಡಿಂಗ್ ಹೌ ಟು ಡೂ, ವಿಚ್ ಸ್ಕೀಮ್ ಟು ಚೂಸ್. ಮತ್ತು ಈಗ ಅಕಸ್ಮಾತ್ ಏನೂ ಇಲ್ಲ ಅಂತಂದರೆ ಈಗ ಫಂಡ್ ರೈಸಿಂಗ್ ಹೇಗೆ ಮಾಡೋದು? ಇನ್ಫ್ಯಾಕ್ಟ್ ಇದು ಪಿಡಿಯಾಟ್ರಿಕ್ ಪೇಷಂಟ್ಗೆ ವಿ ಆರ್ ಟ್ರೀಟಿಂಗ್ ವಿತ್ ಫಂಡ್ ರೈಸಿಂಗ್. ಸೊ ಬಿಕಾಸ್ ಕಾಸ್ಟ್ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ದಟ್ ವಿ ಅಗ್ರಿ ವಿತ್ ದಟ್. ಬಟ್ ಇನ್ ದ ಸೇಮ್ ಟೈಮ್ ಈ ಒಂದು ಚಾನ್ಸ್ ಏನಿದೆ ವಿ ಕೆನಾಟ್ ಲೀವ್ ದಟ್, ವಿ ಹ್ಯಾವ್ ಟು ಗಿವ್ ಕಂಪ್ಲೀಟ್ ಟ್ರೀಟ್ಮೆಂಟ್. ಸೊ ವಿ ಹ್ಯಾವ್ ದಟ್ ಫೆಸಿಲಿಟಿ ವಿತ್ ಅಸ್. ಈಗ ಯಾವುದೂ ಟ್ರೀಟ್ಮೆಂಟ್ ಇದ್ದರೆ ನಾವು ಅವರ್ ಸೋಷಿಯಲ್ ವರ್ಕರ್ ವಿಲ್ ಸಿ ಎನಿ ಡಿಫಿಕಲ್ಟಿ, ದೇ ವಿಲ್ ಟಾಕ್ ಟು ದ ಪೇಷಂಟ್ ಅಟೆಂಡರ್ಸ್ ಹೇಗೆ ಮಾಡ್ಬೋದು, ಲೈಕ್ ನಮ್ಮ ಹತ್ರನೂ ಡಿಸ್ಕಸ್ ಮಾಡ್ತಾರೆ, ಲೈಕ್ ಹೇಗೆ ಅವ್ರಿಗೆ ನಾವು ಸರ್ವಿಸ್ ಕೊಡ್ಬೋದು. ನಮ್ಮ ಕಡೆಯಿಂದ ಫ್ರೀ ಮಾಡಿದ್ರು ಒಂದು ಖರ್ಚು ಅಂತಲೇ ಇರ್ತದೆ. ಸೊ ಅದನ್ನು ಅವ್ರಿಗೆ ಹೇಗೆ ಹೆಲ್ಪ್ ಮಾಡ್ಬೋದು.
ಸೊ ಇದನ್ನೆಲ್ಲ ನಾವು ಡಿಸೈಡ್ ಮಾಡಿ ಹೆಲ್ಪ್ ಮಾಡಿಕೊಡ್ತೀವಿ. ಮಕ್ಕಳಲ್ಲೂ ಕೂಡ ಈ ಸ್ಕೀಮ್ಸ್ ಅವೈಲೇಬಲ್ ಇರುತ್ತೆ ಮಕ್ಕಳಿಗೂ? ಖಂಡಿತ ಖಂಡಿತ, ಯಾಕಂದ್ರೆ ಇವಾಗ ಎ ಬಿ ವೈ ಸ್ಕೀಮ್ ಅಂತ ಇದೆ, ಆಮೇಲೆ ಸಸ್ತ್ ಅಂತ ಒಂದು ಸ್ಕೀಮ್ ಇದೆ, ಅದರಲ್ಲಿ ಎಲ್ಲ ಅದನ್ನು ವಿತ್ ಫಾಲ್ ಅಂಡರ್ ದಟ್ ಕ್ಯಾಟಗರಿ. ಡೆಫಿನೆಟ್ ಆಗಿ ಅವ್ರದ್ದು ಪೂರ್ತಿ ಕಂಪ್ಲೀಟ್ ಟ್ರೀಟ್ಮೆಂಟ್ ಫ್ರೀ ಆಗುತ್ತೆ. ಅಂಡ್ ದೆನ್ ಇನ್ನು ಯಾರಿಗೆ ಎಷ್ಟೊಂದು ಇನ್ಶೂರೆನ್ಸ್ ಸೇಮ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಅದಕ್ಕೆಲ್ಲ ಅದನ್ನು ಏನಂದ್ರೆ ಟೈ ಅಪ್ ಇದೆ, ಆ ಇನ್ಶೂರೆನ್ಸಸ್ ಎಲ್ಲಾನು ಹೆಲ್ಪ್ ಆಗುತ್ತೆ. ಸೊ ಈಗ ಇವಾಗಿದ ಅಡ್ವಾಂಟೇಜ್ ಏನಂತಂದ್ರೆ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕ್ರೌಡ್ ಫಂಡಿಂಗ್. ಸೊ ಈಗ ತುಂಬಾ ಜನ ತುಂಬಾ ಉದಾರ ಇದ್ದಾರೆ ಅಂತಂದ್ರೆ ಸಹಾಯ ಮಾಡಕ್ಕೆ, ಜಸ್ಟ್ ಬಿಕಾಸ್ ಐ ಡೋಂಟ್ ಹ್ಯಾವ್ ಮನಿ ನಂಗೆ ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ, ನನ್ಗೆ ಹಣ ಇಲ್ಲ ನನ್ನ ಹತ್ರ ಟ್ರೀಟ್ಮೆಂಟ್ ಕೊಡ್ಸಕ್ಕಾಗಲ್ಲ ಅಂತ ಯಾರು ಟ್ರೀಟ್ಮೆಂಟ್ ಕೊಡಿಸದೇ ಇರಬಾರ್ದು. ಸೊ ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು 30-40 lakhs ಅಥವಾ 60 lakhs ಕೂಡ ಫಂಡ್ಸ್ ರೇಸ್ ಮಾಡಿ ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಒಂದ್ ತರದ ಟ್ರೀಟ್ಮೆಂಟ್ ಅಂದ್ರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಇದೆ. ಸೊ ಅದನ್ನ ಕೆಲವೊಂದು ಕಂಡೀಷನ್ ಅಲ್ಲಿ ಅದು ಬೇಕಾಗುತ್ತೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ. ಸೊ ನಾವು ಎಷ್ಟೇ ಬೇರೆದನ್ನೆಲ್ಲ ಏನಂತಂದ್ರೆ ನಾವು ಮಗುಗೆ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡಿದ್ರೆ, ಸೊ ಕ್ರೌಡ್ ಫಂಡಿಂಗ್ ಇಂದ ಎಷ್ಟೊಂದು ಪ್ಲಾಟ್ಫಾರ್ಮ್ ಇದೆ ಈಗ. ಸೊ ಅದನ್ನೆಲ್ಲನೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಸೊ ಅದರಿಂದ ತುಂಬಾ ಬೋತ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಡೋನರ್ಸ್ ಇರ್ತಾರೆ, ಅವರಿಂದ ತುಂಬಾ ಸಹಾಯ ಆಗುತ್ತೆ. ಸೊ ವಿ ಹ್ಯಾವ್ ರೇಸ್ಡ್ ಮನಿ ಅಪ್ ಟು 60-70 lakhs ಫಾರ್ ಒನ್ ಕಿಡ್, ಅಂದ್ರೆ ಪರ್ ಕಿಡ್ ಅಷ್ಟೆಲ್ಲ ಹಣ ಕೂಡ ರೇಸ್ ಮಾಡಿ ಅಂದ್ರೆ ಇದು ಕ್ರೌಡ್ ಫಂಡಿಂಗ್ ಪ್ಲಾಟ್ಫಾರ್ಮ್ಸ್ ಇಂದ ಮಗುನ ಟ್ರೀಟ್ ಮಾಡಬಹುದು. ಸೊ ಯಾರು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಜಸ್ಟ್ ಬಿಕಾಸ್ ನನ್ನ ಹತ್ರ ಹಣ ಇಲ್ಲ, ನನ್ಗೆ ನನ್ನ ಮಗುಗೆ ಟ್ರೀಟ್ಮೆಂಟ್ ಮಾಡ್ಸಕ್ಕಾಗಲ್ಲ, ನನ್ನಲ್ಲಿ ಬರೋಕ್ಕಾಗಲ್ಲ ಅಂತ ಯಾರು ಟ್ರೀಟ್ಮೆಂಟ್ ನ ಕೊಡಿಸದೇ ಇರಬೇಡಿ. ಯಾಕಂತಂದ್ರೆ ಮಕ್ಕಳಲ್ಲಿ ಇಟ್ಸ್ ಎ ಕ್ಯೂರಬಲ್ ಕ್ಯಾನ್ಸರ್, ಅಂದ್ರೆ ಮಕ್ಕಳಲ್ಲಿ ಮೆಜಾರಿಟಿ ಆಫ್ ದಿ ಚಿಲ್ಡ್ರನ್ ಅಂದ್ರೆ ಕ್ಯಾನ್ ಬಿ ಕ್ಯೂರ್ಡ್. ಅಂದ್ರೆ ಜಸ್ಟ್ ಬಿಕಾಸ್ ಮನಿಯಿಂದ ಮನಿ ಫೈನಾನ್ಷಿಯಲ್ ಕನ್ಸೆಂಟ್ ಇಂದ ಮಗುನ ಈ ಕ್ಯೂರ್ ಆಗೋ ಒಂದು ಏನಂತ ಹೇಳ್ತೀವಿ ಅವಕಾಶದಿಂದ ವಂಚಿತ ಮಾಡಬೇಡಿ ಅಂತ ಹೇಳ್ತೀನಿ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತರಗಣಿ ಹಾಗೂ ಡಾಕ್ಟರ್ ಸುಹಾಸ್ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿ ಜನರಲ್ಲಿ ಮಾಹಿತಿಯ ಜೊತೆಗೆ ಜಾಗೃತಿ ಮೂಡಿಸುವಲ್ಲಿ ಕೂಡ ಕೈ ಜೋಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಕ್ಯಾನ್ಸರ್ ಅನ್ನೋದು ಅಷ್ಟೊಂದು ಮಾರಣಾಂತಿಕ ಕಾಯಿಲೆ ಅನ್ನೋದ್ರ ಭಯವನ್ನ ಬಿಟ್ಟು ಅದಕ್ಕಿರುವಂತಹ ಸೂಕ್ತ ಚಿಕಿತ್ಸಾ ವಿಧಾನಗಳು ಏನು, ಅದನ್ನ ಎಷ್ಟು ಬೇಗ ನಾವು ಅರ್ಲಿ ಡಯಾಗ್ನೋಸ್ ಅರ್ಲಿ ಟ್ರೀಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಎಷ್ಟು ಬೇಗ ನಾವು ರೋಗವನ್ನ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತ ಚಿಕಿತ್ಸಾ ವಿಧಾನಗಳನ್ನ ಕೊಡಲು ಆರಂಭ ಮಾಡ್ತೀವಿ, ಅಷ್ಟೇ ವೇಗವಾಗಿ ಕೂಡ ಎಂತಹ ರೋಗಗಳನ್ನು ಕೂಡ ಗುಣಮುಖವಾಗಬಹುದು. ಅದರಲ್ಲೂ ಕೂಡ ಮೈಸೂರಿನಲ್ಲಿ ಈ ರೀತಿಯಾದಂಥ ಉತ್ತಮ ರೀತಿಯಾದಂಥ ಆರೋಗ್ಯ ವಿಧಾನಗಳು, ಚಿಕಿತ್ಸಾ ವಿಧಾನಗಳು ಲಭ್ಯ ಇರೋದ್ರಿಂದ ಯಾರು ಕೂಡ ಹಿಂಜರಿಯೋದು ಬೇಡ. ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು. ಒಂದು ಏನಂತ ಹೇಳಿದ್ರೆ, ದುಡ್ಡಿನ ಅಭಾವ ಅಥವಾ ಫೈನಾನ್ಷಿಯಲ್ ಸ್ಟೇಟಸ್ ಸರಿಯಿಲ್ಲ ಅನ್ನೋ ನಿಟ್ಟಲ್ಲಿ ಅದೆಷ್ಟೋ ಜನ ಜೀವವನ್ನು ಕಳ್ಕೊಳ್ತಾ ಇದ್ದಾರೆ, ಜೊತೆಗೆ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವೆಲ್ಲವನ್ನ ಬದಿಗಿಟ್ಟು ಸಾಕಷ್ಟು ಜನ ಸಹಾಯ ಮಾಡುವಂಥವರು ಕೂಡ ನಮ್ಮೊಂದಿಗೆ ಮಧ್ಯದಲ್ಲಿದ್ದಾರೆ, ಸಮಾಜದಲ್ಲಿದ್ದಾರೆ. ಇವರೆಲ್ಲರ ಸಹಾಯವನ್ನು ಪಡೆದು ಆ ಒಂದು ಜೀವವನ್ನು ಉಳಿಸುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ. ಜೊತೆಗೆ ಕ್ಯಾನ್ಸರ್ನ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಧೈರ್ಯವಾಗಿ ಹೋರಾಡೋಣ, ಎಲ್ಲರೂ ಕೂಡ ಕ್ಯಾನ್ಸರ್ ಮುಕ್ತ ಭಾರತದತ್ತ ದಿಟ್ಟ ಹೆಜ್ಜೆಯನ್ನು ಇಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರೆ ಎಸ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.